ದೈಜಿವರ್ಲ್ಡ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ ವೀಕ್ಷಕರೇ, ಶನಿವಾರ ಸಾಯಂಕಾಲದ 7 ಗಂಟೆಯ ಬದುಕಲು ಕಲಿತವರು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ 3 ಯುವಕರು ಪಾಲ್ಗೊಳ್ಳಲಿದ್ದಾರೆ. ಈಗ ತಾನೇ ಇಂಜಿನಿಯರ್ ಮುಗಿಸಿ ತಮ್ಮದೇ ಆದಂಥ ಒಂದು ಕನಸನ್ನು ಕಂಡವರು. ಇಂಜಿನಿಯರಿಂಗಲ್ಲಿ ಏನಾದರೂ ಮಾಡಬೇಕು, ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಎಂದು ಕನಸನ್ನು ಹೊಂದಿದಂತಹ ಈ 3 ಯುವಕರು ಸಡನ್ನಾಗಿ ಕೊರೋನಾದ ಸಂಕಷ್ಟದಿಂದ ಲಾಕ್ಡೌನ್ ಬಂದಾಗ ಏನು ಮಾಡುವುದಂತ ಈ 3 ಸ್ನೇಹಿತರು ಒಂದು ಮೀಟಿಂಗ್ ಮಾಡಿ, ಒಂದು ಯೋಜನೆ ಮಾಡಿ, ಏನಾದರೂ ಇಲ್ಲಿಯೇ ಮಂಗಳೂರಲ್ಲಿ ಬದುಕುವ ಒಂದು ದಾರಿಯನ್ನು ಕಂಡು ಹಿಡಿಬೇಕು, ಈ ಯುವ ಪ್ರಾಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಯೋಚನೆ ಅವರಿಗೆ ಬರುತ್ತದೆ. ಅದರಿಂದ ಒಂದು ಹೊಸ ಉದ್ಯಮಕ್ಕೆ ಅವರು ಕಾಲಿಡ್ತಾರೆ. ಒಂದು ಸಣ್ಣ ಉದ್ಯಮ, ಆದರೆ ಇದರಿಂದ ನಮಗೆ ಬಹಳಷ್ಟು ಜನರಿಗೆ ವಿಶೇಷವಾದಂತಹ ಪ್ರೇರಣೆ ದೊರೆಯುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ 3 ಯುವಕರೊಂದಿಗೆ ಮಾತಾಡ್ತಿದ್ದೇವೆ. ಇವತ್ತಿನ ಸ್ಕ್ರೀನಲ್ಲಿ ನಮ್ಮೊಂದಿಗೆ 2 ಯುವಕರಿದ್ದಾರೆ, ಜೀವನ್ ರೈ ಮತ್ತು ಜಿತೇಶ್. ಜೀವನ್ ರೈ ಮತ್ತು ಜಿತೇಶ್ ಇವತ್ತು ನಮ್ಮೊಂದಿಗಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಇವರ ಇನ್ನೊಬ್ಬ ಮಿತ್ರರಾದಂತಹ ವಿಘ್ನೇಶ್ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ನಿಮಗೆ ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ತೋರಿಸುವುದಕ್ಕಿಂತ ಮುಂಚೆ ಬ್ರೀಫ್ ಆಗಿ ನಮಗೆ ಹೇಳಿಬಿಡಿ, ನಿಮ್ಮ ಇಂಜಿನಿಯರಿಂಗ್ ಯಾವುದರಲ್ಲಿ, ನೀವು ಇಂಜಿನಿಯರಿಂಗ್ ಯಾವ ಕಾಲೇಜಲ್ಲಿ ಕಲಿತದ್ದು? ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಬ್ರಾಂಚ್ ಮಾಡಿದ್ದು ಸರ್. ಮತ್ತೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಲಚಿಲ್, ಅಲ್ಲಿ ವಲಚಿಲಲ್ಲಿ ಮಾಡಿದ್ದು. ಓಕೆ, ನೀವು 3 ಕೂಡ ಕ್ಲಾಸ್ಮೇಟ? ಕ್ಲಾಸ್ಮೇಟ್, ಒಬ್ಬ ಮಾತ್ರ ಮತ್ತೊಂದು ಕ್ಲಾಸ್ ಅಲ್ಲಿ ಇರೋದು, ನಾ ಇಬ್ಬರು ಸೇಮ್ ಕ್ಲಾಸ್. ಅಂದ್ರೆ 3 ಕೂಡ ಮೆಕ್ಯಾನಿಕಲ್ ಬ್ರಾಂಚ್, ಸೇಮ್ ಬ್ರಾಂಚ್, ಒಬ್ಬ ಮಾತ್ರ ಮತ್ತೊಂದು ಕ್ಲಾಸ್ ಅಲ್ಲಿ ಇರೋದು. ಓಕೆ, ಯಾವಾಗ ಎಕ್ಸಾಮ್ ಕೊಟ್ಟು ನಿಮ್ದು ಕಂಪ್ಲೀಟ್ ಆಗಿದೆ? ಎಕ್ಸಾಮ್ ಆಯ್ತು, ರಿಸಲ್ಟ್ ಎಲ್ಲ ಬಂದಾಯ್ತು. ಓಕೆ, ಏನು ಮಾಡಬೇಕಂತ ನೀವು ಪ್ಲ್ಯಾನ್ ಮಾಡಿದ್ರಿ ಈ ಕೊರೋನಾದ ಅಥವಾ ಲಾಕ್ಡೌನ್ಗಿಂತ ಮುಂಚೆ? ಏನು ಕನಸಿತ್ತು ನಿಮ್ಮದು, ಏನನ್ನು ಸಾಧನೆ ಮಾಡಬೇಕು? ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಏನೂ ಇರಲಿಲ್ಲ, ಅಂದರೆ ಯಾವುದಾದ್ರು ಕೆಲಸ ಏನಾದರೂ ಮಾಡ್ಬೋದಂತಿತ್ತು. ಮತ್ತು ಈ ಕೊರೋನಾ ಬಂದ ಕಾರಣ ನಮಗೆ ಒಂದು ಭಯ ಉಂಟಾಯಿತು, ಏನಂದರೆ ಎಂಥ ಏನು ಕೆಲಸ ಏನು ಸಿಗಲ್ಲ, ಎಂತ ಮಾಡ್ಬೋದಂತ ಮಾಡಬೇಕಂತ ನಮಗೂ ಗೊತ್ತಾಗಲಿಲ್ಲ. ಸೊ ನಾವೀಗ ಕಾಲ್ ಮಾಡಿ ಹೀಗೆ ಮಾತಾಡ್ತಾ ಇದ್ವಿ, ಎಂತ ಮಾಡ್ಬೋದು ಏನು ಮಾಡ್ಬೋದಂತ. ಆಗ ಒಂದು ಪ್ಲ್ಯಾನ್ ಬಂತು, ಇದರದ್ದೆ ಫಿಚ್ಚಿದೆ ಅಂದರೆ ಇದರಲ್ಲೊಂದು ಮೇನ್ ಎಸೆನ್ಷಿಯಲ್ ಐಟಮ್, ಒಬ್ಬ ಒಂದು ಮನೆಗೆ ಬೇಕಾದಂಥ ಎಸೆನ್ಷಿಯಲ್ ಐಟಮ್, ಎಷ್ಟು ಇದಾದರೂ ಅದೊಂದು ಮತ್ತೊಬ್ಬರಿಗೆ ಉಪಕಾರ ಆಗುವಂಥ ಒಂದು ಸಂಗತಿ. ಕರೆಕ್ಟ್. ಆದರೆ ನಾವು ಆ ಬಿಸ್ನೆಸ್ ಮಾಡೆಲ್ಗೆ ನಾವು ನಂತರ ಬರುವ, ನಿಮ್ಮ ಫ್ಯಾಮಿಲಿಯಿಂದ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ, ಹೇಗಿದೆ ನಿಮ್ಮ ಮನೆಯ ಬ್ಯಾಕ್ಗ್ರೌಂಡು, ಮೊದಲು ನೀವು ಹೇಳಿ. ನಾನು ನನ್ನ ಮನೆಯಲ್ಲಿ ಅಮ್ಮ ಅಪ್ಪ ಮತ್ತು ತಮ್ಮ ಇದ್ದಾನೆ, ಅಪ್ಪ ಕೃಷಿಕ ರಮೇಶ್ ರೈ ಅಂತ, ಮತ್ತೆ ಅಮ್ಮ ಮನೆಯಲ್ಲಿ. ನಿಮ್ಮ ಊರು? ಉಪ್ಪಲ, ಮೂಲ ಕಾಸರಗೋಡು. ಕಾಸರಗೋಡು. ಓಕೆ, ನಿಮ್ದು ಜೀವನ್? ನಂದು ಪೆರ್ಲದ ಕಾಟುಕೆ ನಿವಾಸಿ ನಾನು. ಓಕೆ, ಮನೆಯಲ್ಲಿ ಅಪ್ಪ ಇದ್ದಾರೆ, ಅಮ್ಮ, ಒಂದು ತಮ್ಮ ಇದ್ದಾರೆ. ತಮ್ಮ ಇದ್ದಾರೆ. ಓಕೆ, ನಿಮ್ಮ ಮನೆಯಲ್ಲಿ ಕೂಡ ಕೃಷಿಯ? ಕೃಷಿ ಅಲ್ಲ, ಅಂಗಡಿ ಇದೆ, ಒಂದು ಅಂಗಡಿ ಇದೆ, ಬಡ ಕುಟುಂಬ. ಓಕೆ, ನೀವು ಒಂದು ಇಂಜಿನಿಯರಿಂಗ್ ಆದ ನಂತರ ನೀವು ಏನನ್ನ ಡ್ರೀಮ್ ಕನಸು ಕಂಡಿದ್ದೀರಿ? ಅಂದ್ರೆ ಕನಸು ಅಂದ್ರೆ ಇತ್ತು, ಬಿಸ್ನೆಸ್ ಅಂದ್ರೆ ಒಂದು ಮಾಡಬೇಕು, ಬಿಸ್ನೆಸ್ ಮಾಡ್ಬೇಕಂತ ಒಂದು ಕನಸಿತ್ತು. ಓಕೆ, ಕೊರೋನಾದಲ್ಲಿ ಆಲೋಚನೆ ಇತ್ತು ಏನಾದ್ರೂ ಮಾಡ್ಬೇಕು ಅಂತ ಓಕೆ. ಈಗ ನಿಮ್ಮ ಒಂದು ವಿಡಿಯೋನ ನಾವು ತೋರಿಸ್ತೇವೆ ನಮ್ಮ ವೀಕ್ಷಕರಿಗೆ, ಸೊ ಅವರಿಗೆ ಒಂದು ಐಡಿಯಾ ಬರುತ್ತೆ ನೀವು ಎಕ್ಸಾಕ್ಟ್ಲಿ ಏನು ಮಾಡ್ತೀರಂತ. ತದನಂತರ ನಾವು ಕರೆಗಳನ್ನು ಕೂಡ ಸ್ವೀಕರಿಸುವ. ನಮ್ಮ ಖಂಡಿತವಾಗಿ ನಮ್ಮ ವೀಕ್ಷಕರು ತುಳುನಾಡಿನವರು, ಈ ಯುವಕರಿಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಹಾಗೆಯೇ ನಿಮ್ಮಿಂದ ಇನ್ನಷ್ಟು ಯುವಜನರು, ಇನ್ನಷ್ಟು ಮನೆಯಲ್ಲಿ ಕೂತ್ಕೊಂಡು ನಿರಾಸೆಗೊಂಡವರು ಅಥವಾ ಏನು ಸಕಾರಾತ್ಮಕ ಯೋಚನೆಯನ್ನು ದೂರವಾಗಿ ಇಟ್ಟವರು ನಿಮ್ಮಿಂದ ಸ್ವಲ್ಪ ಕಲಿಯಲಿ, ಇದೇ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಬನ್ನಿ ನಾವು ಈ ಒಂದು ವಿಡಿಯೋ ನೋಡಿ ಬರುವ. ಉನ್ನತ ಉದ್ಯೋಗಾಕಾಂಕ್ಷೆಯಲ್ಲಿದ್ದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊರೋನಾದಿಂದ ಸಂಕಷ್ಟ. ಉದ್ಯೋಗಕ್ಕಾಗಿ ಕಾಯದೆ 3 ಯುವಕರಿಂದ ಹೊಸ ಯಶೋಗಾಥೆ. ಪ್ರಧಾನಿಯವರ ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟ್ ಬಳಸಿ ಜೀವನಾಧಾರ ಕಂಡುಕೊಂಡ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಪ್ಲೇಸ್ಟೋರ್ನಲ್ಲಿ ಆಪ್ ಡೆವಲಪ್, ಮನೆ ಬಾಗಿಲಿಗೆ ಫ್ರೆಶ್ ಫಿಶ್, ತಾಜಾ ಹಣ್ಣು ಹಂಪಲು ಡೆಲಿವರಿ. ಮಹಾಮಾರಿ ವಕ್ಕರಿಸಿಕೊಂಡ ಬಳಿಕ ಅನೇಕ ಜನರ ಬದುಕು ಬವಣೆಯಲ್ಲಿ ಸಿಲುಕಿಕೊಂಡಿದೆ.
ಹಲವಾರು ಮಂದಿಗೆ ಕೊರೋನಾ ಲಾಕ್ಡೌನ್ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉದ್ಯೋಗಸ್ಥರು ನಿರುದ್ಯೋಗಿಗಳಾಗಿರುವ ದೃಷ್ಟಾಂತಿಗಳು ಕಣ್ಣು ಮುಂದಿವೆ. ಹೊಸ ಉದ್ಯೋಗಾವಕಾಶವೆಂಬುದು ಕನಸು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಮಂದಿ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದು ಇಂತಹ ವಿದ್ಯಾವಂತ ಸಮುದಾಯದಲ್ಲೇ ಯುವಕ ತಂಡವೊಂದು ತಮ್ಮ ವಿದ್ಯಾಭ್ಯಾಸ ಹಾಗೂ ಚಿಂತನೆಯಂತೆ ಹೊಸ ಉಪಾಯವೊಂದನ್ನ ಕಂಡುಕೊಂಡು ಯಶಸ್ಸಿನತ್ತ ಹೆಜ್ಜೆರಿಸುತ್ತಿದ್ದಾರೆ. ಇವರು ಶ್ರೀನಿವಾಸ ತಾಂತ್ರಿಕ ಕಾಲೇಜಿನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಜೀವನ್ ರೈ, ಜಿತೇಶ್ ರೈ ಹಾಗೂ ವಿಘ್ನೇಶ್. ಇನ್ನೇನು ವಿದ್ಯಾಭ್ಯಾಸ ಮುಗಿದೇ ಬಿಟ್ಟಿತು, ಉತ್ತಮವಾದ ಒಂದು ಸಾಫ್ಟ್ವೇರ್ ಕಂಪನಿ ಸೇರಿಕೊಂಡು ಕೈತುಂಬಾ ಸಂಪಾದನೆ ಮಾಡಬಹುದು ಎನ್ನುವ ಯೋಚನೆಯನ್ನ ಹೊಂದಿದ್ದಾಗಲೇ ಕೊರೋನಾವೆಂಬ ಮಹಾಮಾರಿ ದೇಶವನ್ನೇ ಸ್ತಬ್ಧವಾಗಿಸಿತು. ಈ ವೇಳೆ ಜೀವನದಲ್ಲಿ ನಿರಾಶದಾಯಿಗಳಾಗದೆ ಉದ್ಯೋಗಕ್ಕಾಗಿ ಅಲೆದಾಡದೆ ಈ ಮೂವರು ಯುವಕರು ಹೊಸ ಯಶೋಗಾಥೆಯನ್ನ ಕೈಗೊಂಡಿದ್ದಾರೆ. ಅನ್ಲಾಕ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣದಲ್ಲಿ ಉಲ್ಲೇಖಿಸಿದಂತೆ ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟ್ ಬಳಸಿ ಜೀವನಾಧಾರವನ್ನ ಕಂಡುಕೊಳ್ಳಲು ಇವರು ಮುಂದಾಗಿದ್ದಾರೆ. ಈ ವೇಳೆ ಯುವಕರಿಗೆ ಹೊಳೆದ ಹೊಸ ಐಡಿಯಾ ಆನ್ಲೈನ್ ಡೆಲಿವರಿ. ಬಳಿಕ ಹಿಂದೆ ಮುಂದೆ ನೋಡದೆ ತಮ್ಮ ವಿದ್ಯೆಯನ್ನೇ ಬಳಸಿಕೊಂಡು ಪ್ಲೇಸ್ಟೋರ್ನಲ್ಲಿ ಆಪ್ ಡೆವಲಪ್ ಮಾಡಿದ್ದಾರೆ. ಇದೀಗ ಮನೆ ಬಾಗಿಲಿಗೆ ಫ್ರೆಶ್ ಫಿಶ್, ತಾಜಾ ಹಣ್ಣು ಹಂಪಲು ಡೆಲಿವರಿ ಮಾಡಲು ತರುಣರ ಬಳಗ ರೆಡಿಯಾಗಿದೆ. ಕೊರೋನಾ ಕಾರಣದಿಂದ ಬದುಕು ಬೀದಿಗೆ ಬಂತು. ಇನ್ನು ಜೀವನ ನಡೆಸುವುದೇ ತ್ರಾಸದಾಯಕ ಅಂದುಕೊಂಡವರ ನಡುವೆ ವಿದ್ಯಾರ್ಥಿಗಳ ಬಳಗವೊಂದು ತಾವು ಓದಿದ್ದನ್ನೇ ಸಾಧನವಾಗಿ ಬಳಸಿಕೊಂಡು ಜೀವನ ನಿರ್ವಹಣೆಗೆ ಮಾರ್ಗ ಕಂಡುಕೊಂಡಿದ್ದು ಬದುಕಲು ಕಲಿತವರು ಎನಿಸಿಕೊಂಡಿದ್ದಾರೆ. ಮನಸ್ಸು ಮಾಡಿದರೆ ಏನನ್ನು ಕೂಡ ಸಾಧಿಸಬಹುದಂತಹ ಬಹುದು ಎಂದು ಈ ಮೂವರು ಯುವಕರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಜೀವನ್ ಮತ್ತು ಜೀವನ್ ಮತ್ತು ಜಿತೇಶ್, ವಿಘ್ನೇಶ್ ಇನ್ನು ಬರಬೇಕು. ಓಕೆ, ಈಗ ಇದೇ ಒಂದು ಕಾನ್ಸೆಪ್ಟನ್ನು ಯಾರು ನೀವು ಮೊದಲು ಸಜೆಸ್ಟ್ ಮಾಡಿದ್ದು? ನಾವಂದರೆ ಫಸ್ಟ್ ಇವನಿಗೆ ಒಂದು ಪ್ಲ್ಯಾನ್ ಇತ್ತು, ಏನಾದರೂ ಬಿಸ್ನೆಸ್ ಮಾಡ್ಬೋದಂತ. ಆಗ ಒಂದು ಕಾರ್ ವಾಶ್ ಟೈಪ್ ಮಾಡ್ಬೋದು, ಡೆಲಿವರಿ ಹೋಮ್ ಸ್ಟೆಪ್ ಮಾಡ್ಬೋದು ಅಂತ ಇತ್ತು ಇವನಿಗೆ ಒಂದು ಪ್ಲ್ಯಾನ್. ಸೊ ಆಗ ಒಂದು ಆ್ಯಪ್ನ ಒಂದು ಪ್ಲ್ಯಾನ್ ಇತ್ತು ಆ್ಯಪ್, ಮತ್ತು ಇದನ್ನು ಮತ್ತು ನಮ್ಮದು ಡೈಲಿ ಎಸೆನ್ಷಿಯಲ್ ಒಂದು ಮಿಕ್ಸ್ ಮಾಡಿ ನಾವು ಒಂದು ಪ್ಲ್ಯಾನ್ ಹಾಕಿದ್ವಿ. ನಾವು ಮೂವರು ಸೇರಿ ಕಾಲಲ್ಲಿ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಲಾಕ್ಡೌನ್ ಟೈಮಲ್ಲಿ. ಕಾನ್ಫರೆನ್ಸಲ್ಲಿ ಕಾಲ್ ಮಾಡಿ ನಾವೇ ಫಿಕ್ಸ್ ಮಾಡಿದ್ದು ಆ್ಯಪ್ ಈಗ ಒಂದು ಮಾಡ್ಬೋದಂತ. ಸೊ ನಮಗೆ ಆ್ಯಪ್ ಮಾಡಿ ಕೊಟ್ಟದೊಂದು ಶ್ರೇಯಸ್ ಅಣ್ಣಂತ, ನಮ್ಮದು ಸೀನಿಯರ್ ಬ್ಲೂ ಕೋಸ್ಟ್ ಇದೆ, ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಡೆವಲಪ್ ಮಾಡಿ ಕೊಟ್ಟಿದ್ದು ಅವರೇ ಡೆವಲಪ್ ಮಾಡಿ ಕೊಟ್ಟದ್ದು, ಶ್ರೇಯಸ್ ಏನಿಲ್ಲ ಅಂತ. ಓಕೆ, ನಿಮ್ಮ ನಿಮ್ಮ ಎಕ್ಸಾಮ್ಸ್ ಯಾವಾಗ ಆಗಿದ್ದು? ಇದು ಯಾವಾಗ? ಆಗಸ್ಟ್ ಆಗಸ್ಟ್ ಎಂಡಲ್ಲಿ ಎಕ್ಸಾಮ್. ಈ ಎಕ್ಸಾಮ್ ಅದಕ್ಕಿಂತ ಮೊದಲೇ ನಿಮ್ಮ ಐಡಿಯಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ? ಫಸ್ಟ್ ನಾವು ಲಾಂಚ್ ಮಾಡೋ ಪ್ಲಾನ್ ಇದ್ವಿ ಲಾಕ್ಡೌನ್ ಟೈಮಲ್ಲಿ, ಬಟ್ ಆಗ ಆ ಟೈಮಲ್ಲಿ ನಮಗೊಂದು ಇದು ಎಕ್ಸಾಮ್ ಟೈಮ್ ಟೇಬಲ್ ಬಂತು, ಕರೆಕ್ಟ್ ಎಕ್ಸಾಮ್ ಅಂತ. ಸೊ ಅದು ಆಗ ಸ್ಟಾರ್ಟ್ ಮಾಡಿದ್ರೆ ನಮಗೆ ನಡುವಲ್ಲಿ ಪ್ರಾಬ್ಲಮ್ ಆಗ್ಬೋದಂತ ಅಲ್ಲಿಗೆ ಪ್ಲಾನ್ ಇದು ಮಾಡಿದ್ವಿ, ಮತ್ತೆ ಎಕ್ಸಾಮ್ ಮುಗ್ದ ನಂತರವೇ ಇದಕ್ಕೆ ಇಲ್ದಿವಿ.
ಇಲ್ಲದ್ರೆ ಅದಕ್ಕಿಂತ ಮುಂಚೆ ಮಾಡೋ ಪ್ಲಾನ್ ಇತ್ತು ಲಾಕ್ಡೌನ್ ಅದೇ ಟೈಮಲ್ಲಿ ಮಾಡೋ ಪ್ಲಾನ್. ಈಗ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು? ಆಲ್ಮೋಸ್ಟ್ ಒಂದು ತಿಂಗಳು. ಒಂದು ತಿಂಗಳು ಆಯ್ತು. ಬಂತು. ಓಕೆ, ಈಗ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ನಿಮಗೆ? ಇದರಲ್ಲಿ ಮುಂದೋಗಬಹುದು, ಮುಂದೊಂದಿನ ದೊಡ್ಡ ಒಂದು ಕಂಪನಿಯನ್ನ ನಾವು ಸ್ಥಾಪಿಸಬಹುದು. ಓಕೆ, ಕನಸು ಕಾಣಬೇಕು, ದೊಡ್ಡ ದೊಡ್ಡ ಕನಸು ಇರಬೇಕು. ಇವತ್ತು ನೀವು ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ನೀವೇ ಬೈಕಲ್ಲಿ ಹೋಗಿ ಡೆಲಿವರಿ ಮಾಡ್ತೀರಾ. ಸೊ ಮುಂದೊಂದು ದಿನ ನಿಮ್ಮದೇ ಕಂಪನಿಯಲ್ಲಿ ಸಾಕಷ್ಟು ಡೆಲಿವರಿ ಬಾಯ್ಸ್ಗಳಿರ್ತಾರೆ. ಕಂಪನಿ ದೊಡ್ಡ ಯಾಕೆ ಬೆಳಿಬಾರ್ದು ಅಲ್ವಾ? ಸಾಧನೆ ಮಾಡಿದ್ರೆ ಏನು ಕೂಡ ಸಾಧಿಸಬಹುದು, ಮನಸ್ಸು ಮಾಡಿದ್ರೆ ಏನು ಕೂಡ ಸಾಧಿಸಬಹುದು. ನಮ್ಮ ಕಾಲರ್ಸ್ ರೆಡಿ ಇದ್ದಾರೆ. ಪನಂಬೂರಿನಿಂದ ಜಾನಕಿ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ವಾತಲ್ ಸರ್. ನಮಸ್ತೆ ಅಮ್ಮ. ನಮಸ್ತೆ ಪಾತ್ರಲೆ ಅಮ್ಮ. ಹಲೋ, ಬಹುಶಃ ಕಾಲ್ ಕಟ್ ಆಂಡವಣದು. ಹಲೋ, ಓಕೆ. ತುಳು ಪಾತ್ರಲ್ಲಿ. ಓಕೆ, ಈ ಬಿಸ್ನೆಸ್ ಇತ್ತೆ ಸ್ಟಾರ್ಟ್ ಮಲ್ಪುನಾಗ ವೈಕ್ಲ ಇನ್ವೆಸ್ಟ್ಮೆಂಟ್ ಬೋರ್ಡ್ ಅಪ್ಪ. ಸೊ ನಿಕಲಿಕ್ಕೆ ಇಂಚ ಇಲ್ಲರ್ ಸಪೋರ್ಟ್ ಮಾಡ್ತೀರ ಅತಿ ಇನ್ವೆಸ್ಟ್ಮೆಂಟ್ ದ ಇಂಚ ಪ್ಲಾನ್ ಮಾಡ್ತೀರ ನಿಕಲ್? ಇಲ್ಲ ಸಪೋರ್ಟ್ ಮಾಡ್ತೀರ, ಇಲ್ಲ ಸಪೋರ್ಟ್ ಮಾಡ್ತೀರ. ಸೊ ಈ ಒಂದು ಪ್ಲಾನ್ ನಿಕಲ್ ಇಲ್ಲಡ್ ಬಂದಾಗ ಇಲ್ಲಡ್ ಇಂಜಿನ ಮಾಡೀರ ಫಸ್ಟ್ ನೆರವಂದಿತ್ತೆ ಕೊರೋನಾ ದಾಯಿ ಬಾಬು. ನೇನು ಕೊರೋನಾದ ಟೈಮ್ ಹೊಡೆದು ದಯ ಕೈ ಬಾಡ್ವೇರ ಪಾಪ ಪಂಡ ಪೂರ ಜನ ಒಂಜಿ ಪೇರೆಂಟ್ಸ್ ಅಗಲಿಗೆ ಒಂಜಿ ಎತ್ತೆ ಒಪ್ಪುಂಡು ಆತು ಮಟ್ಟುಡು ಎಂಗಲೆ ಪೋಡ್ಗೆಟ್ಟ ಅದೀತೇರು ಪೂರ ಒಂಜಿ ಕೊರೋನಾಡ್ದಲ್ಲ ಮಾರ್ಕೆಟ್ ಇಜ್ಜಿ ಬೊಕ್ಕ ನನ್ನ ಬೇಲೆ ತಿಕ್ಕುಜಿ ಅಂಚ ಇಂಚ ಮಾಡದ ಆತು ಪೋಡ್ಗೆಟ್ಟ ದಿನಾಗ ವಾ ಪೇರೆಂಟ್ಸ್ ಬೋದು ನಿಕುಲು ಒಂದು ಬಿಸ್ನೆಸ್ ಶುರು ಮಲ್ಪಲೆ ಮಾಡೋದು ಕಾಸು ಕೊರ್ ಇರತ್ತೆ ಅಂಚ ನಿಕಲೆ ಕ್ಲವ್ ಫೇಸ್ ಮಲ್ತಾರ ನಿಕುಲ್ ಮಲ್ತಾರ ಬೊಕ್ಕ ಇಂಚ ನಿಕುಲ್ ಕನ್ವಿನ್ಸ್ ಮಲ್ತಾರ ಕೈಪಾಡು ನೆಡ್ ದುಂಬು ಗ್ರೌಂಡ್ ಸ್ಟಡಿ ಮಲ್ದಾರ ಮಾರ್ಕೆಟ್ ಸ್ಟಡಿ ಮಲ್ದಾರ ಸಾಧಾರಣ ಪಂಡ ಮಲ್ಲ ಮಟ್ಟ ಮಂತೀಜ ಇಲ್ಲಿಯ ಮಟ್ಟ ಎಂಕ್ಲ ಸ್ಟಡಿ ಮಲ್ತ ಮಾರ್ಕೆಟ್ ಪಂಡ ಎಂಕ್ಲ ಒಂಜಿ ನೆಂತ ನೆಡ್ದು ನಾಲ್ ಪಾಲ್ ಉಂಡು ಮಾರ್ಕೆಟ್ ಎಂಕ್ಲೆ ಪಂಡ ನೆತ ಐಡಿಯಾ ದಾಲ ಬೇಸಿಕ್ ನಾಲೆಜ್ ಇದೆ ಮಾರ್ಕೆಟ್ ದ ನೀವು ಬತ್ತಿ ಹೋಗ ಎಂಕ್ಲೆ ಗೊತ್ತಾನೆ ಒಂದು ಪಂಡ ನಮ್ಮ ದಾಲೆಜ್ ನೆಟ್ಟೆ ಜಸ್ಟ್ ಒಂಜಿ ಎಲ್ಲಿ ಬಿಗಿನಿಂಗ್ ಮಾತ್ರ ನಮ್ಮ ಸುಮಾರು ಉಂಟು ಕಲ್ಪೇರ್ ಮಾರ್ಕೆಟಿಂಗ್ ನಮ್ಮ ಮಸ್ತ್ ಉಂಟು ಸುಮಾರು ದೂರ ದೂರ ಏತೋ ಉಂಟು ನಮ್ಮ ನಂಕ ದಾಲ ಗೊತ್ತಿ ಐನೈತೆ ನಮ್ಮ ತೂಪಲೆ ಕೊಡು. ಓಕೆ ಪಂಡ, ಇತ್ತೆ ಮೇನ್ ಕ್ವೆಶ್ಚನ್ ಪಂಡ ನಿಕಲ್ನ ಆ್ಯಪ್ ಒಂದು ಆ್ಯಪ್ ಡೌನ್ಲೋಡ್ ಮಲ್ಪಡಾಂಡ ಇಂಚಿನ ಮಲ್ಪಡು ಒಂಜಿ ಪಂಡ್ದು ಬಿಡ್ಲೆ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಬೋಡು ಪೋದು ಫಿಚ್ಚಿ ಬಂದು ಆ್ಯಪ್ ಸರ್ಚ್ ಬಂದ್ಲಿ ಸ್ಪೆಲ್ಲಿಂಗ್ ಬಂದ್ಲಿ FICHII ಫಿಚ್ಚಿ ಫಿಚ್ಚಿ ಬಂದು ಆ್ಯಪ್ ಡೌನ್ಲೋಡ್ ಮಲ್ಪಲಿ ಡೌನ್ಲೋಡ್ ಮಲ್ತದ ಐಟಿ ನಿಕ್ಲೆ ಡೈರೆಕ್ಟ್ ಆರ್ಡರ್ ಮಂಪೋಲಿ ದಾಲ ಸೀನ್ ನಿಕ್ಲೆ ಬೋಡ ಅಪ್ಪನ ಫಿಶ್ ಆವಡ್ ಮೀಟ್ ಆವಡ್ ಜನ ವೆಜಿಟೇಬಲ್ಸ್ ಫ್ರೂಟ್ಸ್ ಓ ಬೋಡಿತ್ತಲ್ಲ ನಿಕ್ಲೆ ಐಟ್ ಆರ್ಡರ್ ಮಲ್ತನಾಡು ಎಂಕ್ಲೆ ನಿಕ್ಲೆ ಬಾಕಲ್ ಎತ್ತಾವ. ಓಕೆ, ಒಂದು ಕಾಲರ್ ವೇಟ್ ಮಲ್ತಂದ್ರೆ ಡೆಲ್ ರಿನ್ ಕಪಿತಾನ್ ಹಿಡಿದು. ಹಲೋ ಹಲೋ ಹಲೋ, ಹಾಯ್ ಹಾಯ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಡೆಲ್ ರಿನ್. ಓಕೆ, ಸೊ ಜೀವನ್ ವಾಸ್ ಮೈ ಕ್ಲಾಸ್ಮೇಟ್ ವೆನ್ ಹಿ ವಾಸ್ ಇನ್ ದ ಫಸ್ಟ್ ಇಯರ್, ಸೊ ಐ ನೋ ಜೀವನ್ ವೆರಿ ವೆಲ್, ಹಿ ವಾಸ್ ಮೈ ಕ್ಲಾಸ್ಮೇಟ್ ಅಸ್ ವೆಲ್ ಅಸ್ ಐ ನೋ ಜಿತೇಶ್. ಹಾಯ್ ಜಿತೇಶ್. ಹಾಯ್ ಹಾಯ್. ಯಾ ಸೊ ಜೀವನ್ ಇಸ್ ಅ ವೆರಿ ಇನ್ನೋಸೆಂಟ್ ಬಾಯ್ ವೆನ್ ಹಿ ವಾಸ್ ಇನ್ ದ ಫಸ್ಟ್ ಇಯರ್, ಸೊ ಐ ನೋ ಹಿಮ್ ಸಿಟಿಂಗ್ ಅಟ್ ಒನ್ ಕಾರ್ನರ್ ಅಂಡ್ ನೌ ಹಿ ಹ್ಯಾಸ್ ಇವಾಲ್ವ್ಡ್ ಟು ಬಿಕಮ್ ಆನ್ ಎಂಟರ್ಪ್ರೆನರ್. ಸೊ ನೌ ಆಲ್ಸೋ ಹಿ ಲುಕ್ಸ್ ಇನ್ನೋಸೆಂಟ್, ಐ ಡೋಂಟ್ ನೋ, ನೋ ಆಸ್ ಐ ನೋ ಯು ನೋ ಹಿ ವಾಸ್ ವೆರಿ ಇನ್ನೋಸೆಂಟ್ ಅಂಡ್ ನೌ ಹಿ ಇಸ್ ವೆನ್ ಹಿ ವಾಸ್ ಇನ್ ಫೈನಲ್ ಇಯರ್ ಯು ನೋ ಹಿ ಇಸ್ ಟು ಆರ್ಗನೈಸ್ ಈವೆಂಟ್ಸ್ ಅಂಡ್ ಆಲ್ ದಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಯು ನೋ ವಿಚ್ ಎಂಟರ್ಪ್ರೆನರ್ ಶುಡ್ ಹ್ಯಾವ್ ದಟ್ ಹಿ ಹ್ಯಾಸ್ ಆಲ್ರೆಡಿ ಹ್ಯಾಡ್. ಸೊ ವಿತ್ ದಟ್ ಯು ನೋ ಹಿ ಇಸ್ ಇವಾಲ್ವಿಂಗ್, ಸೊ ಐ ವಾಂಟ್ ಟು ವಿಶ್ ಜೀವನ್ ಆಲ್ ದ ಬೆಸ್ಟ್ ಆಸ್ ವೆಲ್ ಆಸ್ ಜಿತೇಶ್. Need your support. And yeah, Jeevan was a very helpful guy. He helped me a lot during the college fest. I will always remember your help throughout. It's my pleasure. So thank you and all the best for your venture. Thank you. Yeah, thank you, sir. ಓಕೆ, ನೈಸ್. ಇವ್ರನ್ನ ಕ್ಲಾಸ್ಮೇಟ್ಸ್ ಬರೋ ಕಾಲ್ ಮಾಡ್ತಿದ್ದೆ, ಇವ್ರು ಹೆಲ್ಪ್ ಮಾಡ್ತೀನಿ ನೆನಪು ದೀತಾರೆ ಮಲ್ಲ ವಿಷಯ. ಓಕೆ, ಇತ್ತೆ ಆ್ಯಪ್ ದ ಇರು ಹಿಂಚಿನ ಪಂಡರ್ ಅವಿನಿತ್ ಆರ್ಡರ್ ಮಲ್ಪಡಾಂಡ ನಿಕಲ್ನ ಉಂಚಿ ಪೇಮೆಂಟ್ ದ ಆನ್ಲೈನ್ ಪೇಮೆಂಟ್
ಆರ್ ಆನ್ ಡೆಲಿವರಿ ಇಂಗ್ಲೈತೆ ಸದ್ಯ ಆನ್ಲೈನ್ ಪೇಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೆ ಸರ್ ಮಾಡ್ತಿದ್ದಾರೆ ಈ ಕ್ಯಾಶ್ ಆನ್ ಡೆಲಿವರಿ ಜನ ಯು ಪಿ ಐ ಪೇಮೆಂಟ್ಸ್ ನಮ್ಮ ಕ್ಯಾಶ್ ಅಲ್ಪ ಡೆಲಿವರಿ ಸ್ಪಾಟ್ ಹಿಂಗೆ ಮಲ್ಪದ್ದು ತೋನುವ ಓಕೆ ಯು ಪಿ ಐ ಸ್ಕ್ಯಾನ್ ಮಾಡ್ತೋನುವ ಗೂಗಲ್ ಪೇ ಗೂಗಲ್ ಪೇ ಅವರ್ಡ್ ಗೂಗಲ್ ಫೋನ್ ಪೇ ಅವು ಪೇಮೆಂಟ್ ಅಂದ ಪೇಮೆಂಟ್ ಗೇಟ್ ವೇ ನಾನು ಅದು ಮಲ್ಪಡ ಐಕೊಂತ ಬಹುಶಃ ಇನ್ವೆಸ್ಟ್ಮೆಂಟ್ ತಗೊಂಡಂತ ಇನ್ವೆಸ್ಟ್ಮೆಂಟ್ ಲ ಬೋರ್ಡ್ ಅಪೋನ್ ಜಿ ಎಸ್ ಟಿ ಮಾತ್ರ ಓಕೆ 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 ಸೊ ಏನ್ಚಿ ಏತ್ ಇತ್ತೆ ಏತ್ ಪುರ ಐಟಮ್ ಉಂಡು ಊಪುರ ಐಟಮ್ ಉಂಡು ಅವೇನೆ ಕೂಡ ನಮ್ಮ ವೀಕ್ಷಕರು ನಿಮಗೆ ಬಂದು ಬಿಟ್ಟೆ ಇಂಕಲ್ ಮೇನ್ ಆದ ಫಿಶ್ ಒಂಜಿ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಫಿಶ್ ಬುಕ್ ವೆಜಿಟೇಬಲ್ ಫ್ರೂಟ್ಸ್ ಸಪರೇಟ್ ಈಗ ಮಂಡ ಡೆಲಿವರಿ ಬಾಯ್ಸ್ ಎಂಗ್ಲ ಸಪರೇಟ್ ಮಾಡ್ಬೇಕು ಮಂಡ ಇಂಕ್ಲೈನ್ ಡಿವೈಡ್ ಆತ ವೆಜಿಟೇಬಲ್ ಫ್ರೂಟ್ಸ್ಗೆ ನಮ್ಮ ನಾನ್ ವೆಜ್ ಬೋಬ್ನಾಗಲಿ ಎಲ್ಲ ಐಕ ಬೋಬ್ ಜೀರ್ ಡೆಲಿವರಿ ಮಾಡ್ಬೇಕು ಬ್ಯಾಗ್ ಅವಡು ಒಂದೇ ಬೇ ಸಪರೇಟ್ ಎಂಗಲ್ನ ವೆಜಿಟೇಬಲ್ ಫ್ರೂಟ್ಸ್ ಬುಕ್ಕ ಮೀಟ್ ಮೀಟ್ ಚಿಕನ್ ಮಟನ್ ರಾತ್ ಐಟಮ್ ಚಿಕನ್ ಲ ಮಟನ್ ಲ ಮಾತ್ರ ಆತಿ ಓಕೆ ಓಕೆ ಸೊ ಇತ್ತೆದ ಸ್ಟಾರ್ಟಿಂಗ್ ಇರೇಕ ಒಂಜಿ ತಿಂಗಳುಡು ಎಂಚಿನ ಎಕ್ಸ್ಪೀರಿಯನ್ಸ್ ಆಣ್ ಎಕ್ಸ್ಪೀರಿಯನ್ಸ್ ಒಂದು ಮಾರ್ಕೆಟಿಂಗ್ ಎಂಚ ಮಲ್ಪೋಲಿ ಸ್ಟಾರ್ಟಿಂಗ್ ನಿಕುಲ್ ಎಂಚ ಖಾಲಿ ಮೊಬೈಲ್ ದ್ರು ವಾಟ್ಸ್ಆ್ಯಪ್ ತ್ರೂ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಪಬ್ಲಿಸಿಟಿಗೋಸ್ಕರ ಎಂಚಿನ ಮಲ್ತಾರೆ ಸ್ಟಾರ್ಟಿಂಗ್ ಬಂದ ದಾಲ ಇದ್ದಾನೆ ನಮಕ್ ಪ್ರಮೋಶನ್ ಆತ ಮಲ್ಲ ಬೈಜಿ ಐದಕ್ಕ ಶಾಸಕ ಗುರ್ತದ ಒಂದೆಟ ಶಾಸಕರು ವೇದವಸ್ ಕಾಮತ್ ಅವ್ರನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ಪೋಸ್ಟ್ ಮಾಡಿದ್ರು ಓಕೆ ಐದಕ್ಕ ಚೂರು ಪಬ್ಲಿಸಿಟಿ ಇದಕ್ಕೆ ನಮಕ್ ಸ್ಟಾರ್ಟ್ ಮಲ್ತಾರೆ ಕಸ್ಟಮರ್ ಸಿಂಪಲ್ ಆಗ್ಬಿಡು ಮಾತ್ರ ಫ್ಲೆಕ್ಸಿಬಲ್ ಆಗ್ಬಿಜಿ ಆ್ಯಪ್ ಯೂಸ್ ಅಂಬೇರೆ ಒಂದು ಮಿಡ್ಲ್ ಏಜ್ ಆಗ್ಬಿಟ್ಟು ಚೂರು ಏಜ್ ದಕ್ಲಿ ಮಾತ ಆ್ಯಪ್ ಬಂದು ಯೂಸ್ ಅಂಬೇರೆ ಚೂರು ಬಂಗ್ ಆಗ್ಬಿಡು ಸೊ ವಾಟ್ಸ್ಆಪ್ ಬಿಸ್ನೆಸ್ ನಿಂಗ್ ಪ್ಲಾನ್ ಮಾಡಿ ವಾಟ್ಸ್ಆಪ್ ಎಂಗ್ಲ ದಲ್ಲಾಕ್ಲ ಮೆಸೇಜ್ ಇದನ್ನ ಕಾಲ್ ಮಾಡ್ತಲ್ಲ ಯಾವ ರೀಚ್ ಮಾಡ್ಬೋದು ಮೆನು ಕಡಪ ಆರ್ಡರ್ ಮಾಡ್ಬೇಕು ಕಾಂಡೆ ಪೂರ ಓಕೆ ಓಕೆ ಮೆನು ಖಾಲಿ ನಿಕುಲು ವಾಟ್ಸ್ಆಪ್ ಎಂಜಿನ ಫ್ರೂಟ್ಸ್ ಫಿಶ್ ವೇರಿ ಡೈಲಿ ಡೈಲಿ ಚೇಂಜಸ್ ಚೇಂಜಸ್ ಅವು ಕಡಪುಡ್ನಾಗ ಐತ ಪ್ರೈಸ್ ಲ ಕಡಪುಡ ಪ್ರೈಸ್ ಇತ್ತು ಅದೇ ಈ ಜನ ಗಲ್ಗೆ ಅಲ್ಲಿಗೆ ಫೋನ್ ಮಾಡ್ತದೆ ನೆಕ್ಕಿ ಎತ್ತು ಮಾಡಿದ್ರೆ ಏನು ಬುಕ್ಕ ನೆಗೋಷಿಯೇಟ್ ಮಾಡ್ಕೋರ ಯಾರಲ್ಲ ಕಮ್ಮಿ ಕಮ್ಮಿ ಅಂಚದಲ್ಲ ಇಚ್ಚಿ ಓಕೆ ಇತ್ತ ನಿಕ್ಲೆನ ಫೋನ್ ನಂಬರ್ ಏತ್ ಫೋನ್ ನಂಬರ್ ನಿಕುಲ್ ಮೂಜಿ ಜನ ಮಾತ್ರ ಅದೇ ನಿಕಲ್ನ ಈ ಕಾನ್ಸೆಪ್ಟ್ ಇದ ಮುಟ್ಟ ನಿಕುಲು ಸ್ಟಾರ್ಟ್ ಮಲ್ದಿನ ಏರ್ಲ ಬೇತಿದ ಇಲ್ಲ ಹೆಲ್ಪ್ ಅಥವಾ ನಿಕುಲು ಎರೆಕಂಡಲ್ಲ ಬೇಲೆದಿದ್ದು ರಿಕ್ರೂಟ್ ಮಲ್ದಿನ ದಾಲ ಇಚ್ಚಿ ಎಂಕಲ್ ಆ್ಯಪ್ ಮತ್ತೆ ಆರ್ ಒಂಜಿ ಸೀನಿಯರ್ ಬಂತಾನೆ ಆ್ಯಪ್ ಡೆವಲಪ್ ಮಲ್ತು ಪ್ಲೇ ಸ್ಟೋರ್ ಮಂತ್ ಡೌನ್ಲೋಡ್ ಒಂದು ಪ್ಲೇ ಆರ್ ಇರೇಕ್ ಇಂಜಿನ್ ಹೆಲ್ಪ್ ಮಲ್ದಿ ಶ್ರೇಯಸ್ ಅನಿಲ್ ಬ್ಲೂ ಕಾಸ್ಟ್ ಇನ್ನೋವೇಷನ್ಸ್ ಬಂದಾರು ಆರೆ ಆರೆ ಒಂಜಿ ಪೇಜ್ ಉಂಟು ಆರೆ ಶ್ರೇಯಸ್ ಅನಿಲ್ ಬಂದ ಆರೇ ಹೆಲ್ಪ್ ಅಂತ ಇಂಕ್ಲ ಬೇಸಿಕಲಿ ಮೆಕ್ಯಾನಿಕಲ್ ಆರ್ಲ ಒಂಜಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂಡ್ ಆರ್ ಒಂಜಿ ದಾದಾ ಮುನೆ ಸಾಫ್ಟ್ವೇರ್ ಎಡ್ಡೆ ಒಂದು ಮಾಡ್ತೇವೆ ಕಲ್ತೊಂದಿದ್ದು ಕಲ್ತ ಎಡ್ಡೆ ನಾಲೆಜ್ ಇತ್ತು ಆರೇ ಆ್ಯಪ್ ಡೆವಲಪ್ ಮೆಕ್ಯಾನಿಕಲ್ ಅದು ಅದ್ರ ಡೆವಲಪ್ ಮಾಡ್ತೇವೆ ಆ್ಯಪ್ ಇಂಕ್ಲ ಮೆಕ್ಯಾನಿಕಲ್ ಸೊ ಬಂದ ಇಂಕ್ಲ ಒಂಜಿ ಬೇಸಿಕ್ ನೆತ್ತ ಹಿಡಿದಾಲೆ ಪೂಜೆ ಇಂಕ್ಲ ಪ್ರೋಗ್ರಾಮಿಂಗ್ ಡಾವರ್ಡ್ ಕರೆಕ್ಟ್ ಕರೆಕ್ಟ್ ಓಕೆ ಬಣ್ಣ ನಿಕುಲು ಡೀಪ್ ಗೊತ್ತಿ ಪೂಜೆ ಲೈಟ್ ಗೊತ್ತಿ ನನ್ನ ಬೇಸಿಕ್ ಗೊತ್ತಿ ಪೂಜೆ ಇಂಕ್ಲೆ ಫಸ್ಟ್ ಇಯರ್ ಐದು ಕಲ್ಪವ್ರು ಆತಿ ಜಾಸ್ತಿ ಗೊತ್ತಿ ಪೂಜೆ ಇತ್ತೆ ಆರ್ಡರ್ಸ್ ನಮ್ಮ ಒಲ್ಪ ಮಾತ ಕವರ್ ಅಪ್ ಪಂಡ ಸಪೋಸ್ ಒಂಜನ ಸುರತ್ಕಲ್ ಹಿಡ್ದು ಕಾಲ್ ಮಾಡ್ಕೊಂಡು ಅದು ಪಂಪಿನ ಈ ಪ್ರೋಗ್ರಾಮ್ ಇತ್ತೆ ತೂ ಒಂದುಪ್ಪನಾಗ ಆ ನಂಬರ್ ನೋಟ್ ಮಾಡ್ತದೆ ಎಲ್ಲ ಸುರತ್ಕಲ್ ಹಿಡ್ದು ಕಾಲ್ ಬರ್ತದ ನಿಕಲಕ್ಕೆ ಅಡೆ ಮುಟ್ಟ ಡೆಲಿವರಿ ಕೊರ್ಪಿನ ಅಂಚಿನ ಪಾಸಿಬಿಲಿಟಿ ಉಂಡಾ ಏತ್ ಕಿಲೋಮೀಟರ್ ಉಲೈ ಬೊಕ್ಕ ಡೆಲಿವರಿಗೆ ದಾಲಂಡಲ್ಲ ಎಕ್ಸ್ಟ್ರಾ ಕಾಸ್ಟ್ ಉಂಡಾ ಅವು ನಿಕುಲ್ ಆ ಕಾಸ್ಟ್ ಎಂಚ ರಿಕವರ್ ಮಾಡ್ಬೋದು ನಿಕುಲ್ ಬೈಕ್ ಇಡ್ ಹೋಗ್ಬಾರ ಪೆಟ್ರೋಲ್ ಬೋರ್ಡ್ ಇಂಕಲ್ ನಾ ಸ್ಟಾರ್ಟಿಂಗ್ ಮಂಡ ಐತೆ ಮಂಡ ಇಂಕ್ಲೆ ಚೂರು ಮಾರ್ಜಿನ್ ಇದೆ ಇಂಕ್ಲೆ ಮಂಡ ಹೋಲ್ಸೇಲ್ ಪ್ರೈಸ್ ತಿಕ್ಕೊಂಡು ಮಾತ್ರ ಐಟಮ್ಸ್ ಫಿಶ್ ಅವ್ಡ್ ವೆಜಿಟೇಬಲ್ಸ್ ಅವ್ರು ಹೋಲ್ಸೇಲ್ ಪ್ರೈಸ್ ಹೆಂಗ್ ತೋನು ಬುಕ್ ಡೆಲಿವರಿ ಚಾರ್ಜ್ ಮಾಡಿ ಇಂಕ್ಲೆ ಐತೆ ಮಾರ್ಜಿನ್ ಇಂಕ್ಲ ಮೇನ್ ಫೋಕಸ್ ಮಲ್ ಪೂಜಾ ಇಂಕ್ಲ ಅಲ್ತಾಡಿ ನಿಕುಲ್ ವರ ಜನಕುಲೇಗ ಗೊತ್ತಾ ಓಡ್ ಮಾಡಿ ಕಾಲರ್ ವೇಟ್ ಮಲ್ ತಂದು ರೈಟ್ ಬೊಕ್ಕ ನಮ್ಮ ಪಾತಿರ್ಗ ದಾಮೋದರ್ ಬಂಟ್ವಾಳ್ ಹೊಡೆದು ಹಲೋ ಪನ್ಲೇ ಸರ್ ಆಶೀರ್ವಾದ ಬೋರ್ಡ್ ಈರ್ನ ಆಶೀರ್ವಾದ ಬೋರ್ಡ್ ಜೋಕುಲಿಗ್ ಓ ಅಂದೆ ಕನ್ನಡ ಮಾತ್ರ
జగత్తు శరీర ఇంగ్లీష్ బాగు ఆనే జీవ పోయే మళ్ళీ అప్ప మన ఆశ దృష్టి ఆకుండా దేవదరి ఆయన రక్షణ అనుకున్నా ఆ జీవ ఆయన జీవ పోయేటికి దాలది ఆ జీవను తీరుతూ బతుకునేట్టు బతరారండి కడవిడు మళ్ళా నేను ఎల్లు నిన్న తినుకుంటు ఇట్టే నరమరి నేను ఎదుర్కొంటారు అది నరమరిన నరమరి అవు దేవదరికి కోపం అవుతుంది అది యారు అని ఇట్టే పాతారు ఈరైనా ఎదురు బరదు బరడు కరోనా కొల్లనా దేవరెడ్డి అనబడు ఇంచే లాభం ఓకే ఇంకులు యాక్చువల్లీ నమ్మ స్కోప్ ఉందేటి తప్పండ డిస్ట్రిబ్యూషన్ నికల్న డెలివరీ దా ఉంజి ఏరియా ఇంచేన బండ ఇంకలే పనులియా నమ్మ ఏరియా ఇంకల బండ ఇతే బేసికలీ ఇంకల స్టార్టింగ్ అతే మ్యాంగ్లూర్ సౌత్ మాద ప్లాన్ వాడియా సౌత్ పండ ఇంకొంజి బౌండరీ బాడీ ఇంకలేగి ఓకే అంచి పడియలు ఇంచి నమ్మ కేపిటి కొట్టార ಬುಕ್ಕ ಅಂಚಿ ಜೆಪ್ಪಿನ ಬೂಂದೆಲ್ ಸೈಡ್ ಇಡ್ಬರ ಬರ್ಬಣ್ಣ ಕಾವೂರ್ ಮಟ್ಟ ಬೂಂದೆಲ್ ಬರ್ ಪೀಸೆ ಬರ್ಬಣ್ಣ ಪದವಿನ ಅಂಗಡಿ ಈರಡ ಬೂಂದೆಲು ಬತ್ತಿ ಜೇದ್ರೋಟ ಯೂಜ ಬರು ಪದ ಪದವಿನ ಅಂಗಡಿ ಇಟ್ಟು ಬೈದೆ ಇಂಗ್ಲ ಪದವಿನ ಅಂಗಡಿ ಕೊಟ್ಟಾರ ಬುಕ್ಕ ಜೆಪ್ಪಿನ ಮುಗಿರಿ ಆ ಒಂಜಿ ಸರ್ಕಲ್ ಆಗದೆ ಇಂಗ್ಲ ಆ ಸರ್ಕಲ್ ಡೆಲಿವರಿ ಮಾಡ್ ಇತ್ತೆ ನಿಕಲ್ಲಿಕ್ ಮೂಜಿ ಜನಕ್ ನಿಕಲ್ ಏರಿಯಾ ಡಿವೈಡ್ ಮಲ್ದಾರ ಅತ್ ಆರ್ಡರ್ ಬತ್ತಿನ ಜೋಗಿ ನಿಕಲ್ ಮ್ಯಾನೇಜ್ ಮಲ್ಬೋನ್ ಆರ್ಡರ್ ಪ್ರಕಾರ ಪಂಡ ಒಂಜಿ ಆರ್ಡರ್ ಬತ್ತನ ಫಸ್ಟ್ ದೇ ಬೋಪೆ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ದೇ ಬೋಪೆ ಅಂಚ ಏರಿಯಾ ಡಿವೈಡ್ ಮಂತನ ಬಂಡ ಓವರ್ ಲ್ಯಾಪ್ ಆಪ್ಪುಂಡು ಓರ ಒಂಜಿ ಸೈಡ್ ರಡ್ಡು ಬತ್ತನ ಆರ್ಡರ್ ದಾಲ ಮಲ್ಪಲಿಗೆ ದಾಲ ಮಲ್ಪರೆ ಅಬ್ಬಿಜಿ ಓಕೆ ಇತ್ತೆ ಈ ವೆಜಿಟೇಬಲ್ ಸ್ಪೆಷಲಿ ಒಕ ಮೀನ್ ಒಂದೇ ನಿಕುಲ್ ಕಾಣತ್ತದೆ ಸ್ಟಾಕ್ ದೀಪರ ಸ್ಟಾಕ್ ದಿ ಕೂಡ ಅವು ರಿಸ್ಕ್ ಆಪುಜ ಪಂಡ ರಿಸ್ಕ್ ಪಂಡ ರಿಸ್ಕ್ ಪಂಡ ಆ ಐಟಮ್ ಒಂಜಿ ದಿನ ಮ್ಯಾಕ್ಸಿಮಮ್ ರಡ್ಡು ದಿನ ಆಪುಂಡು ಗೊತ್ತು ಇತ್ತೆ ನಾನು ಅಂದಾಜಿ ತಿಕ್ಕದು ನಿಂಗ್ಲೇಗೆ ಏತ ಕಸ್ಟಮರ್ ಇಲ್ಲೇರು ಬೇತೆ ಜಾಸ್ತಿ ಒಂದು ಜೀತೆ ಪಂಡ ಒಂಜಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತದ ಒಂಜಿ ಐಡಿಯಾ ಒಂಜಿ ಬೈದಿದೆ ಒಂಜಿ ರೆಸ್ಪಾನ್ಸ್ ಒಂಜಿ ಎಡ್ಡ ರೆಸ್ಪಾನ್ಸ್ ತಿಕ್ಕಂಡ ಐಕ್ ನಮ್ಮ ಎಪ್ರೋಚ್ ಆದ ನನಾತ ಇಟ್ಟು ದುಂಬು ಪೋಲಿ ನಮ್ಮ ಮಸ್ತ್ ಜನ ಯುವಕರು ಸ್ಪೆಷಲಿ ಈ ಡಿಗ್ರಿ ಆತಿನಕುಲು ಈ ಸರಿ ಡಿಗ್ರಿ ಆದ ಮಸ್ತ್ ಜನ ಜಾಬ್ ನಾಡೊಂದುಲ್ಲೇರು ಅಕಲೇಕ್ ಜಾಬ್ದ ಕೆಲವರೇ ತಿಕ್ಕೊಂಡು ಕೆಲವರೇಕ್ ಪೋಸ್ಟ್ ಗ್ರಾಜುಯೇಷನ್ ನಾನಲ್ಲ ಮಲ್ಪರೆ ಹೋಗಿರು ಕೆಲವರು ಬೇಲೆ ನಾಡೊಂದು ಹೋಗಿರು ಬಹುಶಃ ಅಂಚಿನ ಕಲೆಗೆ ಒಂದೊಂಜಿ ಪ್ರೇರಣೆ ಇಂಚಿನಂಡಲ ನಮ್ಮ ಇಲ್ಲಡ್ಕುಲ್ ಇಲ್ಲಡ್ಕುಲ್ಲುದೇ ಒಂಜಿ ಇಂಚಿನಂಡಲ ಎಲ್ಲಿಯ ಮಲ್ಪೊಲಿ ಒಂದು ಅದೇ ಓಕೆ ನಮ್ಮ ಸಂತೋಷ್ ಶೆಟ್ರ್ ದುಬೈ ಇಡ್ದು ಒಂದುಲ್ಲೇರು ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಸಂತೋಷ್ ಜೋಕುಲೆಕ್ ಸಪೋರ್ಟ್ ಮಲ್ಪೋಡ್ ಇತ್ತೆ ಈರ್ ದುಬೈ ಇಡ್ದಾಲ ಆರ್ಡರ್ ಬೋರ್ಡ್ ಐರೇಕು ಸಪೋರ್ಟ್ ಸಪೋರ್ಟ್ ಮೆಸೇಜ್ ಬಾರಿ ವೈರಲ್ ಬಾರಿ ಖುಷಿ ಆಗ್ತದೆ ಬಾರಿ ಕರೆಕ್ಟ್ ಕೊಡ್ತೇವೆ ಅರವಿಂದ್ ಅಲ್ಲಿ ಪ್ರೈವೇಟ್ ಚಾಲೆಂಜ್ ಇದೆ
ಆಕ್ಚುಲಿ ಅಂತ ಎಂಕುಳು ದುಬ್ಬಡ ಇಲ್ಲ ಎಂಕುಳು ಅವ್ರೆ ಏನ್ ಹೇಳ್ತಿಲ್ಲ ಎಂಕುಳು ಮಾತಾಡಲು ಒಟ್ಟಿಗೊಪ್ಪ ಆಯ್ತಾ ಒಂದು ಕರೆಕ್ಟ್ ಮೆಸೇಜ್ ಗೊತ್ತಿರ ವಂದನೆ ಟೀಚರ್ ನಮ್ಮ ಬಾರಿ ಪ್ರೋಗ್ರಾಮ್ ಖುಷಿ ಆಗ್ತದೆ ಅವ್ಳ ತೂ ಓಕೆ ಓಕೆ ಇತ್ತೆ ಆನ್ಲೈನ್ ಕೆಲವರು ನಿಕಲ ನಂಬರ್ ಕೇನೊಂದು ಇಲ್ಲಿರಿ ಬಹುಶಃ ನಂಬರ್ ಇತ್ತಿಂದ ನಮ್ಮ ಡಿಸ್ಪ್ಲೇ ಮಲ್ಪುಗ 9995 4998 41 7483 86 5792 ಕುಡೋರ ಒಂದು ನಂಬರ್ ನೋಟ್ ಮಲ್ಪುಲೆ ಇಜೆಂಡ ಆಯ್ತ ಒಂಜಿ ಜಸ್ಟ್ ಫೋಟೋಗೆ ಎತ್ತಿದ್ದಿಲ್ಲೆ 9995 4998 41 7483 86 5792 ಈ ರಡ್ ಮೊಬೈಲನ್ನು ನಿಕುಲು ಸೇವ್ ಮಲ್ತದಿಲ್ಲ ಸಿಟಿತ್ತ ಉಲೈ ವಿದಿನ್ ಲಿಮಿಟ್ ಅಕಲ್ನ ಡೆಲಿವರಿದ ಲಿಮಿಟ್ ಇಂಚಿನ ಉಂಡು ಆ ಲಿಮಿಟ್ಗೆ ಬರ್ಪಿನಂಡ ನಿಕುಲು ಸ್ಟ್ರೇಟ್ ಅದು ಕಾಲ್ ಮಲ್ಪಲಿ ಈ ನಂಬರ್ಗೆ ನಿಕಲ್ನ ಇಲ್ಲದ ಬಾಕಿಲಕ್ಕೆ ಇಂಚಿನಲ್ಲ ವೆಜಿಟೇಬಲ್ ಆವಡು ಅಥವಾ ಮೀಟ್ ಅವಾರ್ಡ್ ಅಥವಾ ಫ್ರೂಟ್ಸ್ ಅವಾರ್ಡ್ ಅಕುಲು ಡೆಲಿವರಿ ಮಲ್ಪಿರು ಅಕಲೇಕ್ಲ ಇಂಕುಲೊಂಜಿ ಸಪೋರ್ಟ್ ಮಲ್ತಿನಲ್ಲಿ ಕಾಪುಂಡು ಈ ಜವನೇರಿಕ ಈ ಜೋಕ್ಲಿಕ್ ನನಾತ್ ಜನಕ್ಕೆ ಇಂಕುಲು ಪ್ರೇರಣೆ ಕೊರನೆಯಲ್ಲಿ ಕಾಪುಂಡು ಒಂಜಿ ಪೊಸತ್ ಬೇಲೆಕ್ ಪೊಸತ್ ಒಂಜಿ ಎಲ್ಲ ಮಟ್ಟದ ಉದ್ಯಮ ಅಕಲು ಕೈಪಾಡ್ದಿರು ನಮ್ಮ ಮಾತೆರ್ಲ ಸೇರಿದು ಅಕಲೇಗಿತ್ತೆ ಸಪೋರ್ಟ್ ಮಲ್ಪಡಾಪುಂಡು ಅಂಚನೆ ನನ್ನ ಆರ್ನ ನನ್ನೊಂಜಿ ಗೆಸ್ಟ್ ವಿಘ್ನೇಶ್ ಆರ್ನ ನನ್ನೊಂಜಿ ಪಾರ್ಟ್ನರ್ ಪಂಡ ಈ ಮೂಜಿದೆ ಅಂತ ಟೀಮು ಬತ್ತೊಂದು ಅಕುಲು ಈ ಒಂಜಿ ಹೊಸ ಯೋಜನೆಯನ್ನು ಶುರು ಮಾಡಿದ್ರು ಆರ್ ನನ್ನ ಒಂದೇ ಟೈಮ್ ಮಾಡಿ ಅಂಕಲ್ ಈಗ ಜಾಯ್ನ್ ಆಗೊಂದು ಇಲ್ಲೇರಿ ಓಕೆ ಇತ್ತೆ ಆ್ಯಸ್ ಎ ಯಂಗ್ಸ್ಟರ್ಸ್ ನಿಕಲ್ನ ಇರ್ನ ಸುರುಕೆ ಡ್ರೀಮ್ ಇತ್ತು ಒಂಜಿ ಬಿಸ್ನೆಸ್ ಸ್ಟಾರ್ಟ್ ಮಲ್ಬೋದು ಮಾಡೋದು ಇರೇಕು ಒಂಜಿ ಜಾಬು ಎಂಜಿನ್ ಮಾಡಿ ಜಾಬ್ ತೂದು ಸುರುಕು ಒಂಜಿ ಜಾಬ್ ಮಲ್ಪುಗ ಐದು ಬೊಕ್ಕ ನಮ್ಮ ಅವ್ನು ಮಲ್ಪು ಅಣ್ಣ ನಿಕುಲ್ ಕಾಲೇಜಡ್ ಉಪ್ಪುನಾಗ ನಿಕಲ್ನ ಕಾಲೇಜಡ್ ಉಪ್ಪುನಾಗ ಏಪಲ ಇಂಚ ಫ್ರೆಂಡ್ಸ್ ನಕುಲ್ ಸೇರ್ದು ನಮ್ಮ ನೆಕ್ಸ್ಟ್ ಇಯರ್ ಡಿಗ್ರಿ ಆಯಿ ಬೊಕ್ಕ ಇಂಚಿನ ಮಲ್ಬೋಡು ಮಾಡೋದು ಸುರುಕೆ ಪ್ಲಾನ್ ಮಲ್ದಿತ್ತಾರ ಅತ್ತು ಒಟ್ಟಾರೆ ಆಪಣ್ಣು ಮಾಡಿದ್ರು ನಾ ಆ್ಯಕ್ಚುಲಿ ಇನ್ನೊಂದು ಒಂದು ಶಿಪ್ ಡ್ರೀಮ್ ಇತ್ತೇನೆ ಮಚ್ಚನ್ನ ಈ ಕೋರ್ಸ್ ಮಲ್ಬೋಡು ಇತ್ತು ಇನ್ನ ಅವು ಕಮ್ಮಿ ಅನ್ನೋ ಬಿಸ್ನೆಸ್ ಇತ್ತು ಮೇಡಮ್ ಮಾತೆಲ್ಲ ಬೇತೆ ಬೇತೆ ಇತ್ತು ಐಡಿಯಾ ಇತ್ತು ಹೆಚ್ಚು ಜನಕ್ಕೆ ಜಾಬ್ ಓಪನ್ ಇತ್ತು ಪ್ಲಾನ್ ಹೆಚ್ಚು ಜನಕ್ಕೆ ಲೈಕ್ ಎಕ್ಸ್ಟ್ರಾ ಕೋರ್ ಒಂದು ಕೋರ್ಸ್ ಮಲ್ಪೋಣ ಜನ ಪಿ ಜಿ ಮಲ್ಪೋಣ ಅವ್ರಿಗೆ ಒಂದು ಐಡಿಯಾ ಇತ್ತು ನಿಂಕಲ್ಲ ಸೊ ಇನ್ನು ಮಾತ್ರ ಏರ್ಲ ಕಾಲೇಜ್ ಲೈಫ್ ಡೇರ್ ಲೈನ್ ನೋಟ್ ಮಾಡ್ಬಿಟ್ಟು ಫ್ಯೂಚರ್ ದಾದ ಅಂತ ಅಪ್ಪಗೆ ಇತ್ತು ನೀನು ಜಾಲಿ ಅಂತ ಪೇರು ನಿಕುಲ್ ಆ್ಯಕ್ಚುಲಿ ಈ ಈ ಕೊರೋನಾದ ಟೈಮ್ ಉಡು ಎಂಚ ಟೈಮ್ ಪಾಸ್ ಮಾಡ್ತಂದಿತ್ತಾರೆ ಕ್ಲಿಯರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತ ಐಡಿಯಾ ಇಲ್ಲ ಅಡಿತ್ತಾರ ಇಲ್ಲ ಅಡಿತ್ತಾ ಇಂಚ ಇಂಚ ನಿಕುಲ್ ಖಾಲಿ ವಾಟ್ಸ್ಆ್ಯಪ್ ಉಡು ಫೋನ್ ಉಡು ದಾದಾಂದ್ರ ಮಲ್ಪೋಡು ಮಾಡೋದು ಒಂದು ಐಡಿಯಾ ಬತ್ತಿನೇ ಲಾಕ್ ಡೌನ್ ಆಯ್ ಬೊಕ್ಕ ಪಂಡ ಈ ಪ್ರಾಬ್ಲಮ್ ಒಂದು ಮಲ್ಲ ಆಪುಂಡು ಒಂದು ಕೊರೋನಾ ಬೇಗ ಪೋಪುಜಿ ಲಾಕ್ ಡೌನ್ ಉಡು ಪೂರ ಜನಕ್ಕೆ ಪೆಟ್ಟು ಬೂರುಂಡು ಮಾಡೋದು ಆಯ್ ಬೊಕ್ಕ ನಿಕಲ್ಲೆ ಕೊಂಜಿ ಒಂದು ಐಡಿಯಾ ಬರ್ತದೆ ಹಾಂ ಹಾಂ ಬೇತೆ ಇರಲ್ಲ ನಿಕಲ್ ನೋಟು ಜಾಯ್ನ್ ಆಪ್ ಬಂದಿದ್ದೀರ ನಿಕಲ್ನ ಫ್ರೆಂಡ್ಸ್ ಅಥವಾ ಬಂದಿತ್ತೇರು ನಾನು ಸದ್ಯಕ್ಕೆ ತೆಂಗಳ ಮೂಜೆ ಜನ ತೋಂದಿಲ್ಲ ಫ್ಯೂಚರ್ ಎಕ್ಸ್ಪಾಂಡ್ ಆಯ್ಬೋಕ ಜಾಸ್ತಿ ಓಕೆ ಎಲ್ಲ ಟಿವಿ ತೊಗೊಂಡ್ ಇತ್ತೆರಡ ಓಕೆ ಈ ಜೋಕ್ಲೇನ್ ಕಾಂಟ್ಯಾಕ್ಟ್ ಮಲ್ತಂದೆ ಪ್ಲೇದ್ ಆಯ್ಪಂಡ ಒಂದು ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಪಿನ ಚಾನ್ಸ್ ಉಂಟು ಅಕಲ್ ನೊಟ್ಟು ಜಾಯ್ನ್ ಆಗಲಿ ಓಕೆ ಪ್ರಕಾಶ್ ತೊಕ್ಕೊಟ್ಟು ಹಿಡಿದು ಹಲೋ 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 ನಮಸ್ತೆ ನಮಸ್ತೆ ಬನ್ಲೆ ಅಣ್ಣ ಕಸ್ಟಮರ್ ಉಲ್ಲ ಒಂದ್ ಕಸ್ಟಮರ್ ಪೂಜೆರಿ ಏಜ್ ಇತ್ತವ ಕಸ್ಟಮರ್ ಬಂದಿರ ಇತ್ತು ಮಾಡಿ ಓಕೆ
ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಅವು ಒಂಜಿ ಎಡ್ಡೆ ಎಡ್ಡೆ ಒಂಜಿ ಬೇಲೆ ಈ ಟೈಮ್ ಉಡು ಅಲ್ಲ ನಮ್ಮ ಲಾಕ್ಡೌನ್ ಟೈಮ್ ಕೂಡ ಅಂಚಿನ ಮಸ್ತ್ ಅಗತ್ಯ ಐತೆ. ನನ್ನ ಕೆಲವೇ ಅಂಚ ಮಲ್ತೊಂದು ಇತ್ತೇರು ಇವನ್ ಮೆಡಿಸಿನ್ ಇಲ್ಲಾಡ್ ಕೆಲವರ್ ಸರ್ತಿಯ ಪ್ರಾಯಾತಿನ ಕುಲುಪೇರು ಪಿದೈ ಬರ್ರೆ ಕಷ್ಟ ಉಪ್ಪುಂಡು. ಇಂಚಿನ ಟೈಮ್ ಉಡು ನಿಗಲೆ ಒಂಜಿ ಪ್ರಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಉಡು ಕಡಪುಂಡ ಮೆಡಿಕಲ್ ಡಿಪೋದು ನಿಕುಲು ಹೋದು ಡೆಲಿವರಿ ಮಲ್ಪೊಲಿ. ಓಕೆ ಎಂಗಲ್ನೊಟ್ಟಿಗೆ ವಿಘ್ನೇಶ್ ಜಾಯ್ನ್ ಆತೇರು ಮಕ್ಕಳನ್ನ ಟೀಮ್ದ ತರ್ಡ್ ಮೆಂಬರ್ ವಿಘ್ನೇಶ್ ಇಟ ಪಾತೇನೆ ದುಂಬು ನಮ್ಮ ದುಬೈಡ್ ಒಂಜಿ ಕಾಲರ್ ವೈಟ್ ಮಾಡ್ತಂದು ಲೇರ್ ಸೂರಜ್. ಹಲೋ 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 ನಮಸ್ತೆ ಸೂರಜ್. ನಮಸ್ತೆ ವಲ್ರ ಸರ್. ಎಸ್ ಸರ್ ಪನ್ಲೆ ಬಾರಿ ಖುಷಿ ಆಗ್ಬಿಟ್ಟು ಇರ್ನ ಪ್ರೋಗ್ರಾಮ್ ತುದು. ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ವಂದನ ಮೇಡಮ್ ನಲ್ಲಿ ಫೋನ್ ಫೋನ್ ದಿ ಪ್ರೋಗ್ರಾಮ್ ಕೋಡೇನಾ? ಹಾ 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 ಪಲ್ಲೆ ಪಲ್ಲೆ ಕೇನು ಅಕುಲು ಕೇನುವೇರ್ ಪಲ್ಲೆ. ಓಕೆ ಫೋನ್ ಕಟ್ಟಾಂಡು ನೋ ಪ್ರಾಬ್ಲಮ್. ವಿಘ್ನೇಶ್ ಇರೇ ಕಾರ್ಯಕ್ರಮಕ್ಕೂ ನನ್ನವರ ಸ್ವಾಗತ. ಸೊ ಈರ್ ತರ್ಡ್ ಮೆಂಬರ್ ಜಾಯ್ನ್ ಆಯ್ನ. ಓಕೆ ಈರ್ ಈರ್ನ ಊರು ಅಲ್ಪ ಉಪ್ಪಳ ಈರ್ಲ ಉಪ್ಪಳದಾರ. ಓಕೆ ಮೂರು ಜನ ಅಲ್ಪದ ಒಟ್ಟು ಕುಂಜಿ ವಾತಾವರಣ ಸಾಧಾರಣ ಅಲ್ತಾನೆ ಉಂಡು. ಮೂರು ಜನಕ್ಕ ಮಲಯಾಳಂ ಬರ್ಬಿಡ ಅಣ್ಣ ನಿಕಲ್ ನಾವು ಒಂದು ಸ್ಟೇಟ್ ಕಾಸರಗೋಡು ಬರೋಣ. ಕಾಸರಗೋಡು ಗಡಿ ಪೆರಲ್ ಓಕೆ 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 ಉಪ್ಪಳ ಅಲ್ಲಿ ತಿಳಿದು. ಓಕೆ ಇತ್ತೆ ಈರ್ನ ಇಲ್ಲಡ್ದು ಎಂಚ ಪರಿಸ್ಥಿತಿ ಇತ್ತು ಎಂಚ ಈರಕ್ಕೆ ಇಲ್ಲಡ್ದು ಸಪೋರ್ಟ್ ಮಾಡ್ತೀರಿ ಈ ಬಿಸ್ನೆಸ್? ಸ್ಟಾರ್ಟಿಂಗ್ ಬಿಡು ಒಂದಿದ್ದೀರಿ ಬುಕ್ ಎಕ್ಸಾಮ್ ಅಂಡ ತೇಡಿಟ್ ಅಂಚ ಕುಡ್ಲಾಗ ಹೋದು ಅಕ್ಲಾಗ್ಲ ಒಂದು ಧೈರ್ಯ ಬತ್ತಂಡು ಪೋಲಿ ಬಂಡದು ಅಂಚ ಎಕ್ಸಾಮ್ ಆಗಿ ಬುಕ್ ಒಂಚೂರು ಧೈರ್ಯ ಬತ್ತಂಡು ಪೋಲಿ ಬಂಡದು ಅಂಚ ಬಿಡ್ತೀರಿ ಅಂಡ ಬಂದಿತ್ತಿರು ಬೋಡ್ಚಿಂದು ಪೋಪನ್ ಬೋಡ್ಚಿ ಅಂಚ ಬೋಡ್ಚಿ ಇತ್ತೆ ಒಂಚೂರು ಕೊರೋನಾದ ಒಂಚೂರು ಆವಾಡು ಅಂಚ ಬಂದಿತ್ತು. ಬಕ್ಕ ಇಲ್ಲಡು ಒಂದು ಫೈನಲ್ ಇರೇಕ ಪ್ರ ಎಗ್ರಿ ಆಯರು ಹಿಂದೆ ಎನ್ನೊಟ್ಟಿಗೆ ಕಲ್ತೊಂದಿತ್ತೆ ಏರು ಜಿತೇಶ್ ಜಿತೇಶ್ ಕೇಳಿದೆ ಆಯಾ ಪೋಪನ್ ಬಂಡಾಗ ಆಗ್ಲಿ ಒಂದು ಧೈರ್ಯ ಆಯ್ತು. ಓ ಅಂಚ ಓಕೆ ನಿಕಲ್ ನಾ ಇಲ್ಲಿ ಒಟ್ಟುಗುಂಡ ಮೊಟ್ಟ ಮೊಟ್ಟ ದುಂಬುಡದ್ಲೆ ಪರಿಚಯ ಉಂಟು. ಓ ಇಲ್ಲದ ಕಲೆ ದುಂಬುಡದಲ್ಲ ಪರಿಚಯ ಉಂಟು. ಸೊ ಅಂಚ ಅವು ಅಂತ ಹೆಲ್ಪ್ ಮಾಡ ಹೆಲ್ಪ್ ಮಾಡ ಬದಿಟ್ ಏರಂಡಲ್ಲ ಉರ್ಲೇರು ಮಾಡುದು ಇವ್ರು ಪಾತೇರ್ನಂತೆ ಕಮ್ಮಿ ಅದೇ ಜಿತೇಶ್ ಅಂತೆ ಹೆಚ್ಚು ಪಾತೇರ್ನ ಹೆಚ್ಚಿ. ಸೊ ಅಂಚ ಜಿತೇಶ್ನ ಧೈರ್ಯ ಇರೇ ಕೊಂಚ ಗಡ ಪಡೆದು ಬುಡಿಯರ. ಓಕೆ ಓಕೆ ಸೆಬೇಸ್ಟಿಯನ್ ಬೆಂದೂರ್ ಲೈನ್ ಇಡುಲ್ಲೇರು. ಹಲೋ ನಮಸ್ತೆ ಸರ್. ನಮಸ್ತೆ ಸೆಬೆಸ್ಟಿಯನ್ ಬೆಂದೂರ್ ಅಂತ ಹೇಳಿ ಸರ್. ಹೇಳಿ ಸರ್ ಹೇಳಿ ಹೇಳಿ. ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ ತುಂಬಾ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಅದು ನೀವು ಈ ಪ್ರೋಗ್ರಾಮ್ ಮಾಡುತ್ತಿರುವುದು ಈಗಿನ ಯುವಕರಿಗೆ ಸ್ಪೆಷಲಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಏನೂ ಇಲ್ಲ ಏನು ದಿಕ್ಕೆ ತೋಚದಂತಾಗಿ ಅವರಿಗೆ ಒಂದು ಪ್ರೇರಣೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನಮ್ಮ ಗೆಸ್ಟ್ ಇದ್ದಾರೆ ಅವರ ಹತ್ರ ನನಗೆ ಒಂದು ಮಾತಾಡ್ಲಿಕ್ಕಿದೆ ಮಾತಾಡಬಹುದು? ಮಾತಾಡಿ. ನಮಸ್ತೆ ನಮಸ್ತೆ ಹೇಳಿ. ನಮಸ್ತೆ. ನಮ್ದು ನಿಮಗೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ನಮ್ಮ ಯುವಕರಿಗೆ ಸ್ಪೆಷಲಿ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ. ಈಗ ನಾನು ಒಂದು ಕೇಳು ಅಂತ ಹೇಳಿದ್ರೆ ನೀವು ಈಗ ಮೂವರು ಇದ್ದೀರಿ, ಮೂವರು ಈ ಸಿಟಿಯಲ್ಲಿ ನೀವು ಜನರಿಗೆ ಬೇಕಾದ ನಿಮ್ಮ ಆ್ಯಪ್ ಮೂಲಕ ಅವರು ಏನು ಆರ್ಡರ್ ಮಾಡ್ತಾರೆ ಅದನ್ನು ನೀವು ಅವ್ರಿಗೆ ತಲುಪಿಸ್ತೀರಿ. ಇದೇ ನೀವು ಈಗ ಸಣ್ಣ ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ, ಇದೇನೆ ದೊಡ್ಡದಾಗಿ ಒಂದು ಡೆವಲಪ್ ಮಾಡುವ ಏನಾದ್ರು ಪ್ಲಾನ್ ಇದೆ ನಿಮ್ಮದು? ಅಂದ್ರೆ ಹೆಚ್ಚಾಗಿ ನಿಮ್ಗೆ ನಿಮ್ಮ ಸರ್ಕಲ್ ಇದೆ ಅಂದ್ರೆ ಸ್ಟೂಡೆಂಟ್ ಸರ್ಕಲ್ ನಿಮ್ಮ ಫ್ರೆಂಡ್ಸ್ ಇದೆ ಅವರನ್ನ ಇನ್ವಾಲ್ವ್ ಮಾಡಿ ಅಂದ್ರೆ ಮಕ್ಕಳಿಗೆ ಹೆಚ್ಚಿನವ್ರಿಗೆ ಈಗ ಮೋಟರ್ ಬೈಕ್ ಬರ್ತಾ ಇದೆ, ಎಲ್ಲರಿಗೆ ಸ್ಕೂಟರ್ ಇದೆ, ಎಲ್ಲ ಇದೆ. ನಿಮಗೆ ಇನ್ನು ಕೂಡ ಈ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವ ಏನಾದ್ರು ಪ್ಲಾನ್ ಇದೆ? ಇದೆ ಸರ್ ಪ್ಲಾನ್ ಇದೆ, ಖಂಡಿತ ಇದೆ, ಮಾಡ್ತೇವೆ ಕೂಡ. ಮಾಡುವ ಆಸೆ ಇದೆ ಅವರಿಗೆ, ಸಹಕಾರ ಬೇಕು, ಸಪೋರ್ಟ್ ಬೇಕು. ಹೌದು. ಮತ್ತೆ ಇದಕ್ಕೆ ಈಗ ನೀವು ಈಗ ನೀವು ಮಾಡಿದ ಆ್ಯಪ್ ಅಂದ್ರೆ ಇದು ನೀವು ಚಿಕ್ಕ ಒಂದು ರೀತಿಯಲ್ಲಿ ನೀವು ಮಾಡಿದ್ದೀರಿ, ಇನ್ನೀಗ ದೊಡ್ಡದೊಂದ್ರು ಮಾಡುವುದಾದ್ರೆ ನಿಮ್ಮ ಯಾವ ರೀತಿಯ ಪ್ರಾಜೆಕ್ಟ್ ಅಂದ್ರೆ ನೀವು ಫೈನಾನ್ಸ್ ಬೇಕಲ್ಲ ಅದಕ್ಕೆ, ಇದು ಅದು ಯಾವ ರೀತಿ ಏನಾದರೂ ಆಲೋಚನೆ ಮಾಡಿದ್ದೀರಾ, ಅಲ್ಲದ್ರೆ ಯಾರಾದ್ರೂ ಎಕ್ಸ್ಪರ್ಟ್ ಅನ್ನು ನೀವು ಮೀಟ್ ಆಗಿದ್ದೀರಾ ಅನ್ನೋ, ಇಲ್ಲದಿದ್ರೆ ಇನ್ನು ಮೀಟ್ ಆಗುವ ಏನಾದ್ರೂ ಆಲೋಚನೆ ಇದೆ? ಇಲ್ಲ ಸರ್, ಈಗ ಸದ್ಯಕ್ಕೆ ನಾವು ಪೇಮೆಂಟ್ ಗೇಟ್ ವೇ ಏನು ಮಾಡಲಿಲ್ಲ ಅದರಲ್ಲಿ. ಈಗ ಇದರಲ್ಲೇ ಒಂದು ಕ್ಲಿಕ್ ಆದರೆ ಮತ್ತೆ ಫ್ಯೂಚರ್ ನೋಡ್ತೇವೆ ಸರ್. ಹೌದಾ? ಹಾಗೆ.
ಓಕೆ, ನೀವು ಮಾಡ್ಬೇಕು ಹೀಗೆ. ಅದಂದ್ರೆ ನಿಮ್ದು ಒಂದು ಚಿಕ್ಕ ಒಂದು ಐಡಿಯಾ ಇದು, ಮುಂದೆ ಒಂದು ದಿನ ದೊಡ್ಡ ಒಂದು KFC ತರ ನೀವು ಒಂದು ವರ್ಲ್ಡ್ ವೈಡ್ ಫೇಮಸ್ ಆಗ್ಲಿಕ್ಕೂ ಚಾನ್ಸ್ ಇದೆ. ಆದ ಕಾರಣ ನೀವು ಇದನ್ನು ಮಾಡ್ಬೇಕು, ಮುಂದುವರಿಸಬೇಕು. ನಿಮಗೆ ಎಲ್ಲ ಶುಭವಾಗಲಿ ಎಂದು ಹಾರೈಸ್ತೇನೆ. ಸಹಕಾರ ಸದಾ ಇರಲಿ. ಥ್ಯಾಂಕ್ ಯು. ಅದೇ ನಾವು ಮೊದಲು ಮಾತಾಡಿದ ಹಾಗೆ ಅವರದು ಪ್ಲ್ಯಾನ್ ಕೂಡ, ಈಗ ನೀವು ಮುಂದೆ ಮುಂದೆ ಹೋಗಿ ಏನೊಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕಂತ ಈಗಲೇ ಯೋಚಿಸಬೇಕು. ಅಂದರೆ ಎಲ್ಲರೂ ಈ ಬಿಸ್ನೆಸ್ ಇದರಲ್ಲಿ ಇವತ್ತು ಸ್ಪೆಷಲಿ ಆನ್ಲೈನ್ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆದದ್ದು ಒಂದು ಸ್ಮಾಲ್ ಸ್ಟೆಪ್ ಇಟ್ಟು, ಒಂದು ಸ್ಮಾಲ್ ಸ್ಟೆಪ್ ಇಟ್ಟು ಅವರು ನಾವು ದೊಡ್ಡದಾಗಬೇಕು ಇಷ್ಟು ಕೋಟಿ ಅಷ್ಟು ಕೋಟಿ ಮಾಡಬೇಕಂತ ಅವರು ಸ್ಟಾರ್ಟ್ ಮಾಡಿದ್ದಲ್ಲ, ಅವರೊಂದು ಐಡಿಯಾ ಬಂದು ಸ್ಟಾರ್ಟ್ ಮಾಡಿದ್ದು. ಹಾಗೆಯೇ ನೀವೊಂದು ಐಡಿಯಾ ಬಂದು ಈ ಟೈಮಲ್ಲಿ, ಆ ಐಡಿಯಾ ಏನೊಂದು ವಿಶೇಷವಾದ ಐಡಿಯಾ ಅಲ್ಲ, ಯಾಕೆಂದರೆ ಲಾಕ್ಡೌನ್ನ ಮೊದಲು ಇದು ಮಾಡಿದರೆ ಬೇರೆಯವರು ಕೂಡ ಅದು ಮಾಡಿದ್ರು ಇದ್ರು. ಆದರೆ ಈ ಲಾಕ್ಡೌನ್ ಟೈಮಲ್ಲಿ ಒಂದು ಬದುಕಲು ಕಲಿಯುವ ಪ್ರಯತ್ನವನ್ನು ನೀವು ಮಾಡಿದ್ದೀರಿ, ಗೊತ್ತಾಯ್ತಲ್ಲ. ಓಕೆ, ಈಗ ನಿಮ್ಮ ಈ ಮೂವರಲ್ಲಿ ನಿಮ್ಮ ಲೀಡರ್ ಯಾರು? ಲೀಡರ್ ಅಂತ ಯಾರಿಲ್ಲ, ಮೂವರು ಲೀಡರ್. ನೀವು ಮೂವರು ಕೂಡ ಲೀಡರ್? ಸೊ ಪ್ಲಾನ್ ಮಾಡುವುದರಲ್ಲಿ ಅಥವಾ ಒಂದು ಏನಾದರೂ ಡಿಸಿಷನ್ ತೆಗೆದುಕೊಳ್ಳುವುದರಲ್ಲಿ ಲೆಕ್ಕದಲ್ಲಿ ಎಲ್ಲ ಇವನು ಜಿತೇಶ್, ಅವನು ಒಳ್ಳೆ ಹುಷಾರಿದೆ ನಮ್ಮೊಂದು ಕರೆಕ್ಟ್ ಆಗಿ ಒಂದು ನೋಡ್ಲಿಕ್ಕೆ. ಅಕೌಂಟ್ಸ್, ಅದೇ ಅವನು ಒಳ್ಳೆ, ಅದೇ ಇದರಲ್ಲಿ ಮೇನ್ ಇರುವುದೇ ಅಕೌಂಟ್ಸ್. ಅಕೌಂಟ್ಸ್ ಕರೆಕ್ಟ್, ಅವನು ಸರಿಯಾಗಿ ನೋಡ್ತಾನೆ. ಹಾ ಹಾ ಹಾ. ಮತ್ತೆ ನೀವು ಬೇರೆ ಅಲ್ಲ ಅಂದರೆ ಇದರಲ್ಲಿ ಏನಿದೆ, ಅಕೌಂಟ್ಸ್ ಇದೆ, ಒಂದು ಪರ್ಚೇಸಿಂಗ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಬೇರೆ ಬೇರೆ ಕ್ಯಾಟಗರಿ ಆಗುತ್ತೆ. ಹೌದೌದು. ಅಂದ್ರೆ ರಾತ್ರಿ ನಾವು ಇವತ್ತು ಎಂತಾದದ್ದು ಎಂತ ಕೊರತೆ ಬಂದಿದೆ ಅದೆಲ್ಲ ನಾವು ಒಂದು ರಾತ್ರಿ ಕೂತ್ಕೊಂಡು ಮಾತಾಡ್ತೀರಿ. ಓಕೆ, ಈಗ ನಿಮಗೆ ಈ ಸ್ಟಾಕ್ ಇಡ್ಲಿಕ್ಕೆಲ್ಲ ಗೋಡೌನ್ ಇರಲಿ ಅಥವಾ ಅದಕ್ಕೆ ಬೇಕಾದಂತಹ ಏನು ಫ್ರೀಜರ್ ಹಾಗೇನಾದ್ರೂ ಫೆಸಿಲಿಟಿ ಇದೆಯಾ ನಿಮ್ಮ ರೂಮಲ್ಲಿಯೇ? ನೀವು ಅದನ್ನೆಲ್ಲ ರೆಡಿ ಮಾಡಿ ಇಡ್ತೀರಿ. ಓಕೆ, ಈಗ ಒಂದು ಹೇಳಿ ನಮಗೆ ನಿಮ್ಮ ಒಂದು ದಿನಚರಿ, ಅಂದರೆ ಮಾರ್ನಿಂಗ್ ಎಷ್ಟು ಗಂಟೆಗೆ ನಿಮ್ಮ ಡೇ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ? ಇದು ಭಾರಿ ಇಂಟ್ರೆಸ್ಟಿಂಗ್, ಯಾಕಂದರೆ ನಮ್ಮ ಎಲ್ಲ ಯುವಕರು ಇದನ್ನು ಕೇಳಬೇಕು. ಆ್ಯಕ್ಚುಲಿ ಹಾರ್ಡ್ ವರ್ಕ್ ಅಥವಾ ಅದೊಂದು ಪಾಯಿಂಟ್ ಇರೋದು ಅಲ್ಲಿ, ಎಲ್ಲಿಂದ ಯಾವ ಟೈಮಿಗೆ ಒಂದು ದಿನ ಸ್ಟಾರ್ಟ್ ಆಗುತ್ತೆ ನಿಮ್ಮದು, ಯಾವ ಟೈಮಿಗೆ ಎಂಡ್ ಆಗುತ್ತೆ ಅಂತ? ಅಂದರೆ ಮಾರ್ನಿಂಗ್ 6 ಗಂಟೆಗೆ ಹೇಳ್ತೇವೆ ಬಂದವರಿಗೆ ಹೋಗಲಿಕ್ಕೆ, ಫಿಶ್ ತರಲಿಕ್ಕೆ. ಓಕೆ, ಫಿಶ್ ತರಲಿಕ್ಕೆ ಹೋಗಿ, ಫಿಶ್ ತರಲಿಕ್ಕೆ ಬಂದವರಿಗೆ ಹೋಗ್ತೇವೆ ಮತ್ತು ಅಲ್ಲಿಂದ ತರ್ತೇವೆ, ತಂದು ಸ್ಟಾಕ್ ಇಡ್ತೇವೆ ಫ್ರಿಜ್ಜಲ್ಲಿ. ಆಮೇಲೆ ವೆಜಿಟೇಬಲ್ ಫ್ರೂಟ್ಸ್ APMC ಇಲ್ಲಿದೆ ಬೈಕಂಪಾಡಿಯಲ್ಲಿ, ಅಲ್ಲಿಂದ ತೆಗೊಂಡು ಬರ್ತೇವೆ, ಅದು ಸ್ಟಾಕ್ ಇಡ್ತೇವೆ. ನಂತರ ಆ್ಯಪ್ ನೋಡ್ತೇವೆ ಆರ್ಡ್ರ್ ಇದೆ ಯಾವುದು ಅಂತ, ಮತ್ತು ವಾಟ್ಸಪ್ಪಲ್ಲಿ ಮೆನು ಸೆಟ್ ಮಾಡ್ತೇವೆ, ಎಲ್ಲ ಫಾರ್ವರ್ಡ್ ಮಾಡ್ತೇವೆ ನಮ್ಮ ಕಸ್ಟಮರಿಗೆ ಯಾರೆಲ್ಲ ಇದ್ದಾರೆ. ಆರ್ಡ್ರ್ ಇದ್ದಾಗೆ ಸಂಜೆವರೆಗೆ ಅದನ್ನೇ ನೋಡಿಕೊಂಡು ಇರ್ತೇವೆ ಅಷ್ಟೇ. ಹಾಂ ಹಾಂ ಹಾಂ. ಓಕೆ, ಒಂದು ನೈಟ್ಗೆ ಅಂದರೆ ಕಾಲ್ಸ್ಗೆ ಏನು ಲಿಮಿಟ್ ಇದೆಯಾ ನಿಮ್ಮದು, ಎಷ್ಟು ಗಂಟೆವರೆಗೆ ಆರ್ಡರ್ ಮಾಡ್ಬೋದು ಅಂತ? ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ, ರಾತ್ರಿ 8ರ ತನಕ ನಿಮಗೆ ಆರ್ಡರ್ ಇದೆ. ಸೊ ಮಧ್ಯಾಹ್ನ ಅವರು ಮಧ್ಯರಾತ್ರಿ ಏನಾದರೂ ಕಾಲ್ ಬರ್ತದಾ ಎಮರ್ಜೆನ್ಸಿಗೆ ಯಾರಾದರೂ? ಇಲ್ಲ, ಸದ್ಯವರೆಗೆ ಬರಲಿಲ್ಲ ಯಾರು. ಇನ್ನೂ ಬರಲಿಕ್ಕೆ ಸಾಕು, ತುಂಬ ಜನರು ಈ ನಂಬರ್ ನೋಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲ, ಎಮರ್ಜೆನ್ಸಿ ಅಂದರೆ ಹಾಗಲ್ಲ, ನೈಟಿಗೆ ಹೆಚ್ಚಾಗಿ ವೆಜಿಟೇಬಲ್ ಅಥವಾ ಇದು ಆರ್ಡರ್ ಮಾಡೋದು ಬಹಳ ಕಮ್ಮಿ, ಆಫ್ಟರ್ 8 o'clock ಒಮ್ಮೆ ಊಟ ಆದ ನಂತರ ಇದರದ್ದು ಇದಿಲ್ಲ. ಆದರೆ ಒಬ್ಬರು ಕಾಲರ್ ನಮಗೆ ಹೇಳಿದ ಹಾಗೆ, ಓಕೆ, ಮೆಲ್ಕಾರ್ನಿಂದ ಇನ್ನೊಬ್ರು ಸಜೇಶ್. ಹಲೋ ಹಲೋ ಸರ್. ಹಲೋ, ನಮಸ್ತೆ. ಕಾರ್ಯಕ್ರಮ ಎಲ್ಲ ಒಳ್ಳೆ ಮೂಡಿ ಬರ್ತಾ ಉಂಟು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಅದೇ ಈ ಸ್ಟೂಡೆಂಟ್ಸ್ ನವರನ್ನು ನೋಡಿ ನಮಗೆ ಕೂಡ ಒಂದು ಇನ್ಸ್ಪಿರೇಷನ್ ಸಿಗ್ತದೆ. ಮಾತಾಡಿ ಅವರ ಹತ್ರ. ನಮಸ್ತೆ ಸರ್. ಕೊಡಿ ಸರ್ ಅವ್ರ ಹತ್ರ ಮಾತಾಡಿ. ನಮಸ್ತೆ. ಹಲೋ ಹೇಳಿ ಸರ್. ಹೇಳಿ ಸರ್. ಅದೇ ಕಾರ್ಯಕ್ರಮ ಎಲ್ಲ ನಿಮ್ಮದು ಒಳ್ಳೆ ಒಂದು ಪ್ಲಾನಿಂಗ್ ಎಲ್ಲ ಒಳ್ಳೇದುಂಟು. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ, ಅದೇ ಒಂದು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಾವು ಜಾಸ್ತಿ ಆಗಿ ಬೇರೆ ಬೇರೆ ವಿಷಯ ಎಲ್ಲ ಮಾಡ್ತೇವೆ, ಮಾತಾಡ್ತೇವೆ ಫ್ಯೂಚರ್ ಇದ್ದು ಅದು ಬೇರೆ ಎಲ್ಲ ಮಾತಾಡ್ತೇವೆ. ಅದೇ ಒಳ್ಳೆ ಒಂದು ಪ್ಲಾನಿಂಗ್ ಮಾಡಿ ಬಿಸ್ನೆಸ್ ಎಲ್ಲ ಹೇಳ್ತಾರೆ, ಬಿಸ್ನೆಸ್ ಬಿಸ್ನೆಸ್ ಅಂತ. ಅದೇ ಒಂದು ಡಿಫ್ರೆಂಟ್ ಆಗಿ ಇದ್ದಿದ್ದು ಬಿಸ್ನೆಸ್ ಎಲ್ಲ ನೋಡುದೆಲ್ಲ, ಅದೇ ಒಂದು ಇನ್ಸ್ಪಿರೇಷನ್ ಸಿಗ್ತದೆ ನಿಮ್ಮನ್ನು ನೋಡಿ. ಥ್ಯಾಂಕ್ ಯು. ಓಕೆ, ಇಲ್ಲಿ ಆನ್ಲೈನಲ್ಲಿ ಒಂದು ಆಫರ್ ಇದೆ, ಮೈಕಲ್ ಪಿಂಟೋ ಅಂತ, ವಂಡರ್ಫುಲ್ ಐಡಿಯಾ, ಆರ್ ದೇ ಲುಕಿಂಗ್ ಫಾರ್ ಇನ್ವೆಸ್ಟರ್ಸ್ ಆರ್ ಪಾರ್ಟ್ನರ್ಸ್? ಓಕೆ, ಡು ದೇ ಹ್ಯಾವ್ ಅ ಫ್ಯೂಚರ್ ಪ್ರಾಜೆಕ್ಟ್ ಪ್ಲಾನ್? ಐ ಕ್ಯಾನ್ ಅರೇಂಜ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ಮೆರಿಟ್ಸ್ ಆಫ್ ದ ಪ್ರಾಜೆಕ್ಟ್. ಸೊ ಬಹುಶಃ ಅವರು ಅಬ್ರಾಡಲ್ಲಿ ಇದ್ದಾರಾ ಗೊತ್ತಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಿಮ್ಮ ಐಡಿಯಾ ಚೆನ್ನಾಗಿದೆ, ಒಂದು ವೇಳೆ ನೀವು ಫ್ಯೂಚರಲ್ಲಿ ಏನಾದರೂ ಒಳ್ಳೆಯ ಪ್ಲ್ಯಾನ್ ಮಾಡಿ ಪ್ರಾಜೆಕ್ಟ್ ಮಾಡಿ, ಅಂದರೆ ಪ್ರತಿ ಬಿಸ್ನೆಸ್ಸಿಗೆ ಏನೊಂದು ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಎಷ್ಟು ವರ್ಷದ ಪ್ಲ್ಯಾನ್, ಎಷ್ಟು ವರ್ಷದಲ್ಲಿ ಪ್ರಾಫಿಟ್ ತೆಗಿಬೋದು, ಇದೆಲ್ಲ ಈ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಇರ್ತದೆ. ಒಂದು ವೇಳೆ ಅಂಥದ್ದು ಏನಾದರೂ ಇದ್ದರೆ
ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೊ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರಂತ ಕೂಡ ಈ ಆನ್ಲೈನಲ್ಲಿ ಸ್ಪೆಷಲಿ ಯೂಟ್ಯೂಬಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ. ಸೊ ಇದೊಂದು ಪಾಸಿಟಿವ್ ಆದಂತಹ ಒಂದು ಯೋಚನೆ, ಯಾಕಂದರೆ ಈ ಕಾರ್ಯಕ್ರಮವನ್ನು ನೋಡಿ ನಾವು ಮೊದಲೇ ಹೇಳಿದೆ ವೀಕ್ಷಕರು ಸಪೋರ್ಟ್ ಮಾಡ್ತಾರೆ ಎಂಬ ಭರವಸೆ ಇದೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡ್ಬೋದು. ಒಂದು ವೇಳೆ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ, ಇಲ್ಲ ಬೇರೆ ಏನಾದರೂ ಸೋರ್ಸ್ ಇದೆ ಆದರೆ ಈ ನಂಬರನ್ನು ಬೇರೆಯವರಿಗೆ ಕೊಡ್ಬೋದು. ನೋಡಿ, ಈ ಮೂರು ಹುಡುಗರು ಈ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಇವರಿಗೆ ಸಪೋರ್ಟ್ ಮಾಡಿ ಅಂತ ಒಂದು ಅವರ ಫ್ರೆಂಡ್ ಲಿಸ್ಟಿಗೆ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ ಅದು ಕೂಡ ಒಂದು ಕಡೆಯ ಒಂದು ಸಪೋರ್ಟ್ ಅಲ್ವಾ? ಸೊ ನಿಮ್ಮ ಈಗ ನಾನು ಹೇಳಿದಾಗೆ ನಿಮ್ಮ ಡೇ 8 ಗಂಟೆಗೆ ಆಲ್ಮೋಸ್ಟು ನಿಮ್ಮ ಆರ್ಡರ್ಸ್ ಮುಗಿತದೆ. ಮತ್ತೆ ನೆಕ್ಸ್ಟ್ ಡೇದ್ದು ನೀವು ಮೀಟಿಂಗ್ ಮಾಡುವುದು, ನೀವು ಪ್ಲಾನ್ ಮಾಡುವುದು ಅಲ್ವಾ? ಓಕೆ. ಇನ್ನು ಒಂದು ವೇಳೆ ಎಕ್ಸ್ಪಾನ್ಷನ್ ಇಮ್ಮಿಡಿಯೇಟ್ಲಿ, ಅಂದರೆ ಅವರು ಒಬ್ಬರು ಹೇಳಿದರು ನೀವು ಗ್ರೋಸರಿ ಐಟಮ್ಗೆ ಯಾಕೆ ಹೋಗಬಾರ್ದು ಅಥವಾ ಬೇರೆ ಐಟಮ್ಸ್ಗೆ ಯಾಕೆ ಹೋಗಬಾರ್ದು, ಯಾಕಂದರೆ ಒಂದು ಮನೆಯಲ್ಲಿ ಎಲ್ಲ ಥರದ್ದು ಐಟಮ್ ಇರುವಾಗ, ಇದು ರಿಕ್ವೈರ್ಮೆಂಟ್ ಇರುವಾಗ ಅಲ್ಲಿ ಯಾಕೆ ಹೋಗಬಾರ್ದು ಅಂತ ಆ ಬಗ್ಗೆ ಏನಾದರೂ ಯೋಚಿಸಬಹುದಾ ನಿಮಗೆ? ಖಂಡಿತ ಇದೆ ಸರ್, ಮುಂದಕ್ಕೆ ಮಾಡ್ತೇವೆ ಕೂಡ. ಮಂಗಳೂರಿನ ಜನತೆಯ ಮೇಲೆ ನಂಬಿಕೆ ಇದೆ, ನಮ್ಮನ್ನೊಂದು ಮೇಲೆ ಕೊಂಡೋಗ್ತಾರೆ ಅಂತ. ಓಕೆ ಓಕೆ, ಅದೊಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಆ ಕಾನ್ಫಿಡೆನ್ಸ್ ಇದ್ದಲ್ಲಿ ಮಾತ್ರ ಈ ಪ್ರತಿಯೊಂದು ಬಿಸ್ನೆಸ್ ಇರಲಿ, ಯಾವುದೇ ಪ್ಲಾನ್ ಇರಲಿ, ಆ ಒಂದು ಪಾಸಿಟಿವ್ ಇನ್ನು ಸಕಾರಾತ್ಮಕ ಚಿಂತನೆ ಮತ್ತು ಒಂದು ಒಳ್ಳೆಯ ಪ್ಲ್ಯಾನ್ ಇದ್ದರೆ ಮಾತ್ರ ನಮಗೆ ಸರಿಯಾಗಿ ಮುಂದಕ್ಕೆ ಹೋಗ್ಬೋದು. ಓಕೆ, ಈಗ ನಿಮ್ಮಲ್ಲಿ ನಾನು ನಮ್ಮ ಯುವಜನರಿಗೆ ನೀವು ಯಂಗ್ಸ್ಟರ್ಸ್ ಹೌ ಓಲ್ಡ್ ಆರ್ ಯು, ಎಷ್ಟು ಏಜ್ ನಿಮ್ಮದು? 21. ಈಗ 21 ಡಿಗ್ರಿ ಆದವರಿಗೆ ಇಮ್ಮಿಡಿಯೇಟ್ ಆಗಿ ಅಥವಾ ಬಹಳ ಯಂಗ್ ಪ್ರಾಯದಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಹಾಗೇನೆ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾರು ಇಲ್ಲ, ಗಾಡ್ ಫಾದರ್ಸ್ ಇಲ್ಲ, ಕಷ್ಟ ಇದೆ ಅಂಥವರಿಗೆ ನೀವು ಯಾವ ಒಂದು ಮೆಸೇಜ್ ಕೊಡಲಿಕ್ಕೆ ಬಯಸ್ತೀರಿ? ಪ್ಲ್ಯಾನ್ ಮಾಡಿಡಿ ಯಾವುದಕ್ಕೂ, ಒಂದು ಪ್ರೀ ಪ್ಲ್ಯಾನ್ ಅಂತ ಬೇಕು ಯಾವತ್ತು, ಮತ್ತು ಬಜೆಟ್ ಒಂದು ಫಿಕ್ಸ್ ಮಾಡಬೇಕು ಯಾವತ್ತು. ಬಜೆಟ್ ಫಿಕ್ಸ್ ಮಾಡಿ ಒಂದು ಫ್ರೆಂಡ್ ಸರ್ಕಲ್ ಇಟ್ಕೊಂಡು ಅದರ ತ್ರೂ ಹೋಗಬೇಕು. ಮತ್ತು ಪಾಸಿಟಿವ್ ಥಿಂಕ್ ಬೇಕು ಯಾವತ್ತು, ನಾವು ಸಕ್ಸಸ್ ಆಗೇ ಆಗ್ತೇವೆ ಅಂತ. ಹೌದೌದು, ಎಲ್ಲಿ ಕೂಡ ನಾವು ಹೆದರಬಾರ್ದು, ನಾವು ಫೀಲ್ ಆಗ್ತೇವೆ, ಹಿಂಜರಿಬಾರ್ದು ಯಾವತ್ತು, ಒಂದು ಕಾನ್ಫಿಡೆನ್ಸ್ ಬೇಕು. ಓಕೆ ಓಕೆ ಓಕೆ, ವಿಘ್ನೇಶ್ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಯಾವ ಬಿಸ್ನೆಸ್ ಆದರೆ ಸ್ಟಾರ್ಟಿಂಗ್ ಒಂದು ಫೇಲಿಯರ್ ಇರ್ತದೆ, ಅದರಲ್ಲಿ ನೀವು ಬಿಡಲಿಕ್ಕೆ ಬಾರದು, ಅದರಿಂದ ಕಲಿತು ನಾವು ಮುಂದೆ ಬರಬೇಕು. ಯಾಕಂದರೆ ಎಲ್ಲ ನಮಗೆ ಕೂಡ ಈಗ ಸ್ಟಾರ್ಟಿಂಗ್ ಫಸ್ಟ್ 2 ವಾರ ಅಂತ ಆರ್ಡರ್ ಎಲ್ಲ ಕಡಿಮೆ ಇತ್ತು, ಆದರೂ ಕೂಡ ನಾವು ಒಂದೊಂದು ಥರ ಇದು ಮಾಡಿ ಪಬ್ಲಿಸಿಟಿಗೆಲ್ಲ ಕೊಟ್ಟು ಕರೆಕ್ಟ್ ಸ್ವಲ್ಪ ಸ್ವಲ್ಪ ಮಾಡಿ ಈಗ ಒಂದು ಆವರೇಜ್ ಲೆವೆಲ್ಗೆ ಮುಟ್ಟಿದ್ದೇವೆ ನಾವು. ಇನ್ನೂ ಕೂಡ ಉನ್ನತಿ ಮೇಲೆ ಹೋಗ್ಬೋದು ಅಂತ. ಈಗ ಜಸ್ಟ್ 1 ಮಂತ್ ಆದದ್ದಷ್ಟೇ. ಓಕೆ, ಇನ್ನು ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ, ಮತ್ತೆ ಇನ್ನು ಜನರಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಒಂದು ಸೈಡಲ್ಲಿ ಕೊರೋನಾ ತನ್ನಷ್ಟಕ್ಕೆ ಇದೆ, ಕೇರ್ ಮಾಡಬೇಕು, ಆದರೆ ಇನ್ನೊಂದು ಸೈಡಲ್ಲಿ ಒಂದು ಕಾನ್ಫಿಡೆನ್ಸ್ ಇದು ಬರ್ತಾ ಇದೆ. ಆದರೆ ಈಗ ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಕ್ವೆಶ್ಚನ್ ಏನೆಂದರೆ ಈ ಪ್ರಿಕಾಷನ್ಸ್ ಬಿಕಾಸ್ ಆಫ್ ಈ ಕೊರೋನಾದ ಈ ಭಯದಿಂದ ಪ್ರಿಕಾಷನ್ಸ್ ನೀವು ಹೇಗೆ ಯಾವ ರೀತಿಯ ಪ್ರಿಕಾಷನ್ಸನ್ನು ತೆಗೆದುಕೊಳ್ತೀರಾ? ಯಾಕಂದರೆ ನೀವು ಮನೆಗೆ ಹೋಮ್ ಡೆಲಿವರಿಗೆ ಹೋಗುವಾಗ ನಿಮಗೆ ಅಲ್ಲಿ ಯಾವ ರೀತಿಯ ವೆಲ್ಕಮ್ ಸಿಗುತ್ತೆ, ಹೇಗೆ ಎಷ್ಟು ಡಿಸ್ಟೆನ್ಸ್ ಸಿಗುತ್ತೆ, ಅದು ಏನಾದರೂ ಇದು ಆಗಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದಾ? ಇಲ್ಲ, ಸದ್ಯದವರೆಗೆ ಆಗಲಿಲ್ಲ. ಮಾಸ್ಕ್ ಗ್ಲೌಸ್ ಎಲ್ಲ ಹಾಕಿಕೊಂಡು ಹೋಗ್ತೇವೆ. ಗ್ಲೌಸ್ ಎಲ್ಲ ಹಾಕಿ ಹೋಗ್ತೀರಾ? 3 ಮೀಟರ್ ಅಂತರದಲ್ಲಿ ಇರ್ತೇವೆ. ಎಲ್ಲ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡ್ತೀರಿ? ಫಾಲೋ ಮಾಡ್ತೇವೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಫಾಲೋ ಮಾಡ್ತೀರಿ. ಮತ್ತು ನಿಮಗೆ ಮನೆಯವರು ಯಾರು ಆರ್ಡರ್ ಮಾಡ್ತಾರೆ ಅವರು ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಸ್ಪಂದಿಸ್ತಾರೆ, ಇಟ್ಟುಕೊಂಡಿದ್ದಾರೆ. ಹೌದು, ಅಂದರೆ ಈ ಕೊರೋನಾ ಸ್ಟಾರ್ಟ್ ಆದಾಗ ಈ ಡೆಲಿವರಿ ಬಾಯ್ಸ್ ಅಥವಾ ಯಾರಾದರೂ ಬೇರೆ ಮನೆಯವರು ತುಂಬ ಪ್ರಾಬ್ಲಮ್ ಇರ್ತಿತ್ತು, ಆದರೆ ಅದು ಸ್ವಲ್ಪ ಕಡಿಮೆ ಆದಾಗೆ ನಿಮಗೆ ಅನಿಸ್ತದ? ಅನಿಸ್ತದೆ. ಆ ಮೊದಲಿನ ಭಾವನೆ, ಮೊದಲಿನ ಭಾವನೆ ಈಗ ಕೊರೋನಾದೊಟ್ಟಿಗೆ ಹೊಂದಿಕೊಂಡಿದ್ದಾರೆ, ಎಲ್ಲ ಜನರು ಹೊಂದಿಕೊಂಡಿದ್ದಾರೆ. ಓಕೆ, ಬಹುಶಃ ನಮ್ಮ ವೀಕ್ಷಕರಿಗಾಗಿ ಇನ್ನೊಮ್ಮೆ ಅವರದು ಮೊಬೈಲ್ ನಂಬರ್ ಏನಿದೆ ಅದು ಇನ್ನೊಮ್ಮೆ ನಾವು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀವಿ, ಅದನ್ನು ಸೇವ್ ಮಾಡಿಡಿ. ನಿಮಗೆ ಉಪಯೋಗ ಬಂದಾಗ ನೀವು ಇದನ್ನು ಯೂಸ್ ಮಾಡಿ, ಅಥವಾ ನೀವು ಬೇರೆಯವರಿಗೆ ಕೂಡ ಇದರ ಬಗ್ಗೆ ಹೇಳಿಬಿಡಿ. 999-54-99-841-7483-86-5792. ಸೊ ಈ ನಂಬರನ್ನು ನೀವು ಸೇವ್ ಮಾಡಿ. ಯಾವತ್ತು ಕೂಡ ಮೂವರು ನಮ್ಮ ಯುವಕರು ಯಾರದಾದರೂ ನೀವು ಹೆಸರಲ್ಲಿ ಕೂಡ ನೀವು ಸೇವ್ ಮಾಡ್ಬೋದು. ಹಾಗೆಯೇ ನಿಮ್ಮ ಆ್ಯಪ್ನ ಬಗ್ಗೆ ಇನ್ನೊಮ್ಮೆ ನೀವು ಹೇಳಿ, ಡೌನ್ಲೋಡ್ ಮಾಡೋದು ಹೇಗೆ ಅಂತ.
ಪ್ಲೇ ಸ್ಟೋರ್ಗೆ ಹೋಗಿ ಫಿಚ್ ಇಂದ ಸರ್ಚ್ ಕೊಟ್ರೆ ಆಯ್ತು, FICHII ಇನ್ಸ್ಟಾಲ್ ನಾವು ಕೊಟ್ರೆ ಡೌನ್ಲೋಡ್ ಆಗುತ್ತೆ, ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅದಕ್ಕೆ ಈಗ ಖಾಲಿ ಆಂಡ್ರಾಯ್ಡ್ ಅಲ್ಲಿ ಮಾತ್ರ ಇದೆ, ಆಂಡ್ರಾಯ್ಡ್ ಅಲ್ಲಿ ಮಾತ್ರ. ಪ್ಲೇ ಇದ್ರಲ್ಲಿ ಆಪ್ ಸ್ಟೋರ್ ಅಲ್ಲಿ ಇಲ್ಲ, ಆಪ್ ಸ್ಟೋರ್ ಅಲ್ಲಿ ಇಲ್ಲ. ಹಾ, ಪರವಾಗಿಲ್ಲ, ಜಾಸ್ತಿಯಾಗಿ ಈಗ ಆಂಡ್ರಾಯ್ಡ್ ಯೂಸ್ ಮಾಡುವುದು ಹೆಚ್ಚು. ಓಕೆ, ಸೊ ನಿಮ್ಮ ಮೂರಿಗೆ ಕೂಡ ಈ ಒಂದು ಯಂಗ್ ಏಜ್ ಅಲ್ಲಿ ಇಂಥ ಒಂದು ಸ್ಟೆಪ್ಪನ್ನು ನೀವು ಹಾಕಿ ನಮ್ಮ ಯುವಜನರಿಗೆ ಎಸ್ಪೆಷಲಿ ಇನ್ಸ್ಪೈರ್ ಮಾಡಿದ್ದೀರಾ, ನಿಮಗೆ ತುಂಬಾ ಅಭಿನಂದನೆಗಳು. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಯಶಸ್ಸನ್ನು ನಾವು ನಿಮಗೆ ಕೋರುತ್ತೇವೆ. ಯಾವ ಥರದ ಹೆಲ್ಪ್ ನಮ್ಮ ಸೈಡಿಂದ ಬೇಕಿದ್ರೆ ಎನಿ ಟೈಮ್ ವಿ ಆರ್ ರೆಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ಕೊನೆಯದಾಗಿ ಇನ್ ಜನರಲ್ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ ಹೇಳಿಬಿಡಿ, ಯಾಕಂದರೆ ಟೈಮ್ ಆಯಿತು. ಕೊನೆಯದಾಗಿ ಏನಾದರೂ ಅಂದರೆ ಮಂಗಳೂರಿನ ಜನತೆಯ ಸಹಕಾರ ಸದಾ ಬೇಕು ನಮಗೆ. ಮತ್ತು ನಮಗೆ ಸಹಕಾರ ನೀಡಿದವರು ವಿಜಯನನ್ನ, ಚೇತನನ್ನ, ಮತ್ತು ಶಾಸಕರು, ಮಂಗಳೂರು ನಗರ ದಕ್ಷಿಣ ಶಾಸಕರಾದ ವೇದವಸ್ ಕಾಮತ್ ಅವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಸಾಮಾಜಿಕ ಜಾಲತಾಣದ ಒಂದು ಪವರ್ ತೋರಿಸಿಕೊಟ್ಟಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಮತ್ತು ಸಹಕಾರ ಸದಾ ಇರಲಿ, ಮಂಗಳೂರಿನ ಜನತೆ ನಮ್ಮನ್ನು ಯಾವತ್ತೂ ಕೈಬಿಡಲ್ಲ ಎನ್ನುವ ವಿಶ್ವಾಸ ನಮ್ಮ ಮೇಲಿದೆ. ಓಕೆ, ಧನ್ಯವಾದ. ಓಕೆ, ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ. ಇದು ಇವತ್ತಿನ ಬದುಕಲು ಕಲಿತವರು, ಈ ಮೂರು ಜನ ಯುವಕರಿಂದ ನಾವು ಅವರಿಂದ ಖಂಡಿತವಾಗಿಯೂ ನಾವು ಪ್ರೇರಣೆಯನ್ನು ಪಡ್ಕೊಂಡಿದ್ದೇವೆ. ಮುಂದಿನ ವಾರ ಇನ್ನೊಬ್ಬ ಅಥವಾ ಇನ್ನೊಂದು ಯಶಸ್ಸಿನ ಕಥೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ನಮಸ್ಕಾರ.